ತನಕ ಎಲ್ಲಾಗ ನಮಸ್ಕಾರ. ಇಂದು ಬಂದು ನಂಗ ಬಿ ಎಂ ಡಬ್ಲ್ಯೂ ಸೆಷನ್ ನ ನಂಗ ಬಂದು 30th ಸೆಷನ್ ನ ಇದ್ದು ಸೊ ಇಂದು ನಂಗಾಗಿ ಇಲ್ಲಿ ಬಂದು ಒಂದು ವ್ಯವಸಾಯವ ಪತ್ತಿ ಎತ್ತಿ ಹೇಗದಕ್ಕಾಗಿ ಪೂರ್ಣಿ ಗುರುಮಲ್ಲೇಶ್ ಬಂದು ನಂಗ ಕೊಡೆಂದಿದ್ದಾರೆ. ಸೊ ಪೂರ್ಣಿ ಗುರುಮಲ್ಲೇಶ ಪತ್ತಿ ಹೇಗದು ಅಂದ್ರೆ ಅವಕ್ಕೆ ಬಂದು ಒಂದು ಪಿ ಯು ಜಿ ಬಯೋ ಯು ಜಿ ಟೆಕ್ ಬಿ ಟೆಕ್ ಬಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಕತ್ತುಟು ಅಂದ ಪಿ ಜಿ ಬಂದು ಸಾಸ್ಟ್ರ ಯೂನಿವರ್ಸಿಟಿನ ಬಯೋಟೆಕ್ನಾಲಜಿ ಮಾಡಿಟ್ಟು ಪಿ ಎಚ್ ಡಿ ಅದನ್ನವೇ ಮಾಡಿ ಇಂದು ಬಂದು ರಿಸರ್ಚ್ ಪೇಪರ್ ಬಂದು ಅವಕ ಕುಮಾರಗುರು ಕಾಲೇಜ್ನ ಕೊಯಂಬತ್ತೂರ್ನ ಅವಕ್ಕೆ ಮಾಡಿದ್ದಾರೆ ಬಯೋಟೆಕ್ನಾಲಜಿನವೇ. ಅವಕ್ಕಾಗ ಬಂದು ಆಸಕ್ಕೆ ಒಂದು ಇಂಟ್ರೆಸ್ಟ್ ಇದನ್ನ ಅಗ್ರಿಕಲ್ಚರ್ ಪತ್ತಿ ಅಟ್ಟ ಮನೆ ಇಂದು ಬಂದು ಅದನ್ನ ಪತ್ತಿ ನಂಗ ಸರ್ ಶೇರ್ ಮಾಡೋದಕ್ಕಾಗಿ ಇಲ್ಲಿ ಬಂದಿದ್ದಾರೆ. ಸೊ ನಂಗೆ ಎಲ್ಲ ಆರದು ನಂಗ ಬಡಗರ ಪುರತವರೆಗೂ ನಂಗಾಗ ಬಂದು ಒಂದು ನಂಗ ಇನ್ಕಮ್ಗ ಒಂದು ಮೂಲಧನವ ಒಂದು ಕಾಲನ ಅಟ್ಟದೇ ಬಂದು ವ್ಯವಸಾಯತ ಅತ್ತಂಬುದನ್ನ ನಂಗೆಲ್ಲ ಆರದು. ಬಟ್ ಇಂದು ಬಂದು ನಂಗ ಅಯ್ಯನ ಒಕ್ಕರು ಎತ್ತೆ ಒಕ್ಕರು ಮಾಡಿದ ಹಲವುಗ ಇಂದಿನ ಜನರೇಷನ್ ಬಂದು ಮಾಡಿದ್ದಾರೆ ಅದಂದೆಲ್ಲ ಬಂದು ಅದು ಒಂದು ದೊಡ್ಡ ಕೇಳ್ವಿ ಕುರಿಯತ ಅಡದೆ ನಂಗೆ ಮುಂದಾಡು. ಅಟ್ಟಲೆಯು ನಂಗ ಬಂದು ಈ ಇಂದಿನ ಜನರೇಷನ್ ಇಬ್ಬ ಒಬ್ಬ ಈಸ್ಟ್ ದೂರ ನಂಗ ವ್ಯವಸಾಯ ಪತ್ತಿ ಒಂದು ಅನಲೈಸ್ ಮಾಡಿ ಅವಕ್ಕ ಹರದ ಸಿಲ ವಿಷಯವ ಸಸ್ಟೈನಬಲ್ ಫಾರ್ಮಿಂಗ್ ಅಂದಲ್ಲ ಹೇನ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದಲ್ಲ ಹೇನ ಲೈಕ್ ಎದು ಬೆಟರ್ ಅಟ್ರ. ಸೊ ಅತಮಾಕ ನಿರೀಯ ಇನ್ಫಾರ್ಮೇಶನ್ ಇಂದು ನಂಗ ಕೂಡ ಶೇರ್ ಮಾಡೋದಕ್ಕಾಗಿ ಇಲ್ಲಿ ಇದ್ದಾರೆ. ಸೊ ಪೂರ್ಣಿ ಬಂದು ಅದು ಮಟ್ಟೂ ಇಲ್ಲದ ಅವಕ ಬಂದು ನೋಡಿದಿಂದಲೇ ಒಂದು ಅವಾರ್ಡ್ ವಿನ್ನರ್ ಅತ್ತಂದೆ ಹೇಗಾಕು. ಸೊ ಬಂದು KVPY ಅತ್ತಂದೆ ಈಗ್ಯಾರ ಅತ್ತಂದಲ ಕಿಶೋರ್ ವೈಜ್ಞಾನಿಕ್ ಪ್ರೋತ್ಸಾಹನ್ ಯೋಜನಾ ಅತ್ತಂದು ಒಂದು ಥಿಂಗ್ ಅದನ್ನ ಬಂದು ಏನಂದ್ಲ ಒಂದೊಂದು ಸ್ಟ್ರೀಮ್ ನಾವು ಬಂದು ಎಂದು ಸ್ಪೆಷಲೈಸ್ಡ್ ಇಬ್ಬವಕ್ಕ ಬಂದು ಅವಾರ್ಡ್ ಕೊಟ್ಟಾರ. ಸೊ ಆಲ್ ಇಂಡಿಯಾ ಲೆವೆಲ್ ನ ಇಂಜಿನಿಯರಿಂಗ್ ಕ್ಯಾಟಗರಿನ ನೋಡಿದಿಂದಲೇ ಈಶು ಕುನವ ಮಟ್ಟು ಸೆಲೆಕ್ಟ್ ಆಗಿ ಅದನ್ನ 6 ಗಂಡು ಕುನವ ಎಲ್ಲಾ ನಾರ್ತ್ ಇಂಡಿಯಾಂದ ಬಂದವಕ ಒಂದೇ ಒಂದು ಹೆಣ್ಣುಕ್ಕೂ ಸುತ ತಾವೊಬ್ಬತ ಬಂದು ಸೌತ್ ಇಂಡಿಯಾಂದ ನಂಗ ಬಡುಗರು ಕಮ್ಯುನಿಟಿಯಿಂದ ಅವಾರ್ಡ್ಗಾಗಿ ರೆಪ್ರೆಸೆಂಟ್ ಮಾಡಿ ಆ ಅವಾರ್ಡ್ ವಿನ್ ಮಾಡಿದವೆ. ಸೊ ಅದುಗ ಒಂದು ದೊಡ್ಡ ಪಾರಾಟ ಹೇಗಿಲ್ಲ ನೀವು ಪೂರ್ಣಿಗ. ಸೊ ಪೂರ್ಣಿ ಇಂದು ಅತ್ತಮಾಕ ಒಂದು ಪರ್ಸನ್ ತ ಇಂದು ನಂಗ ಕೂಡ ಶೇರ್ ಮಾಡೋದಾಗಿ ಇಲ್ಲಿ ಬಂದಿದ್ದಾರೆ. ಸೊ ಓವರ್ ಟು ಪೂರ್ಣಿ. ಥ್ಯಾಂಕ್ ಯು ನಿತ್ಯ, ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಸೊ ಇಂದು ನನ್ನ ನೋಡೋ ಒಬ್ಬ ಟಾಪಿಕ್ ಬಂದು ಸಸ್ಟೈನಬಲ್ ಅಗ್ರಿಕಲ್ಚರ್ ಪತ್ತಿ ವ್ಯವಸಾಯ ಪತ್ತಿತ. ಸೊ ನಿತ್ಯ ಹೇಗಿದ್ದೀಂಗ ಹೆಂಗ ಮೈನ್ ಸ್ಟ್ರೀಮ್ ಬಯೋಟೆಕ್ ಆಲೆಯು ಹೆಂಗಾದ್ರೂ ಒಂದು ವ್ಯವಸಾಯ ಮೇಲೆ ಅಪ್ಪ ಒಂದು ಈಡುಪಾಡ ಅದ ಏಕಾಂದರೆ ಎರಡು ರೀಸನ್. ಒಂದು ಬಂದು ನನ್ನ ನೇಷನ್ ನನ್ನ ದೇಶ ಪೋತವರಿಗೂ ಮೇಜರ್ ಬ್ಯಾಕ್ ಬೋನ್ ಅಂದ್ರೆ ನನಗೆ ಅಗ್ರಿಕಲ್ಚರ್ ಮುಟ್ಟದ. ಅದೇ ಮತ್ತೆ ನಂದು ಕಮ್ಯುನಿಟಿ ಪರ್ಟಿಕ್ಯುಲರ್ ನಿಂಗೆ ಎತ್ತಿದೀ ಅಂದ್ರೆ ಅದು ಹಿಂಗೆ ಈ ಲೆವೆಲ್ ಗೆ ಡೆವಲಪ್ ಆಯದ ಅಂತಂದ್ರೆ ಅದಕ್ಕೆ ಬೇಸ್ ರೀಸನ್ ಬಂದು ನಂಗೆ ಎಲ್ಲಾವೇ ಅಗ್ರಿಕಲ್ಚರ್ ಫಾಲೋ ಮಾಡಿತಾ ಇಂದು ಈ ಅಲವ್ ಡೆವಲಪ್ ಆಯ್ದ. ಸೊ ಅತ್ತಪ್ಪನೇ ನನಗ ಒಂದು ಪುಂಗ ವಯಸ್ಸಿನವೇ ಅಗ್ರಿಕಲ್ಚರ್ ಮೇಲೆ ಅಪ್ಪ ಇಂಟ್ರೆಸ್ಟ್ ಅದ. ಸೊ ಮೈನ್ ಸಬ್ಜೆಕ್ಟ್ ಬಯೋಟೆಕ್ ಆಲೆಯು ಇದ್ರ ಪತ್ತಿ ನಿರೀಯ ಲರ್ನ್ ಮಾಡಿದ. ಸೊ ಅದನ್ನ ಒಂದು ಸಿಲ ವಿಷಯಗಳು ಬಂದು ನಾ ಈಗ ಇಬ್ಬೋ ಜನರೇಷನ್ ಎಲ್ಲರಿಗೂ ನಾ ಹೇಗೋದು ಅಂತ ಹೆಂಗ್ಸಿನ. ಸೊ ನಾ ಒಂದು ಪುಂಗ ಕಾಂಟೆಂಟ್ ರೆಡಿ ಮಾಡಿದ ಅದು ನಿಮ್ಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಇದತ್ತ ನಂಗೆ ಇಂದು ನೋಡೋ ಒಬ್ಬ ಟಾಪಿಕ್ ಲೈಕ್ ಅಗ್ರಿಕಲ್ಚರ್ ಪತ್ತಿ ಏಕ ಬಂದು ಸಸ್ಟೈನಬಲ್ ಅಗ್ರಿಕಲ್ಚರ್ ಅಪ್ಪರ ಇಂಪಾರ್ಟೆಂಟ್. ಅದೇ ಮತ್ತೆ ಈಗ ನಿರೀಯ ಟೈಪ್ಸ್ ಆಫ್ ಫಾರ್ಮಿಂಗ್ ಅದ ಸೇ ಲೈಕ್ ಒಂದು ಆರ್ಗಾನಿಕ್ ಫಾರ್ಮಿಂಗ್ ಇನ್ಆರ್ಗಾನಿಕ್ ಅಂತ ಮಾತ್ರ. ಸೊ ಇದಕ್ಕೂ ಅದಕ್ಕೂ ಏನೇ ಡಿಫ್ರೆನ್ಸ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಎತ್ತ ನಂದ ನೀರು ಬೀಸಲು ಬಂತ ಹೆಲ್ಪ್ ಆರ ಅತ್ತಂದಿಗೆ ಒಂದು ಶಾರ್ಟ್ ನೋಟ್ ರೆಡಿ ಮಾಡಿದೆ ಅದ್ರ ಬಗ್ಗೆ ಇಂದು ನಿಮ್ಗೆ ಕೂಡ ನಾ ಶೇರ್ ಮಾಡಿ. ಸೊ ಫಸ್ಟ್ ನಂಗ ಸ್ಟಾರ್ಟ್ ಮಾಡೋಣ. ಈಗ ಹೇಗಿದ್ರು ನಂಗ ನೀರ್ಗಿಳಿಸ್ ಬಂದು ಅಪ್ಪರ ಸ್ಪೆಷಲ್ ಯಾಕಂದ್ರೆ ಈಗ ನಾವು ಒಂದು ನರಿಯ ಎಗದೋ ಕತ್ತದ ಎಲ್ಲಿ ನೋಡಿ ಈಗ ನಾ ಊಟಿಯಿಂದ ಬಂದೆ ನಂಗ ಬಡಗ ಅತ್ತಂದ ಈಗಲ ಒಂದು ರೆಕಗ್ನಿಷನ್ ನಂಗೆ ಆಗದೆ ಅದು ಬಂದು ನಂಗ ನನ್ನ ಅಪ್ಪ ಫೀಲ್ ಆದ ನಂಗ ಡಿಫ್ರೆಂಟ್ ಬೇರೆ ಬೇರೆ ಎಡಗ ಓಪನ್ ನಂಗ ಒಂದು ಬಡಗ ಅಂತ ರೆಪ್ರೆಸೆಂಟ್ ಮಾಡೋದೇ ಒಂದು ಪ್ರೌಡ್ ಮೊಮೆಂಟ್ ಅಂತ ನಾನ್ ನೋಡ್ನ. ಯಾಕಂದ್ರೆ ಅತ್ತಮಾಕ ಒಂದು ಹೆಸರು ನನ್ನ ಕಮ್ಯುನಿಟಿ ಮೇಲೆ ವಡಸ್ ಎಲ್ಲವೇ ಬೀತಿದ್ದಾರೆ. ಆಗ ಏನ ಅದ್ರ ಬೇಸ್ ರೀಸನ್ ಅಂತಂದ್ರೆ ನಂಗೋಸ ಅದ ಒಂದು ಯುನೈಟಿ ಅಂಡ್ ಕಮ್ಯುನಿಟಿ ಗೋಲ್ಸ್ ಅದತ್ತ. ಸೊ ಈಗ ಅತ್ತಮಾಕ ಒಂದು ಸೆಗ್ಮೆಂಟ್ ನನ್ನ ಇಬ್ಬನ ಏಕೆ ಬಂದು ಸಸ್ಟೈನಬಲ್ ಅಗ್ರಿಕಲ್ಚರ್ ಬಂದು ನನ್ನ ಅಪ್ಪನ ಫೋಕಸ್ ಮಾಡೋದು ಅಂತಂದೇಳಿ ನಾ ಇಂದು ನಿಂಗೆ ಈಗ. ಸೊ ಇದು ಬಂದು ಒಂದು ಆಪ್ಷನ್ ಎಸೆನ್ಷಿಯಲ್ ಅದಾವ ಇದು ನಂಗೆ ಒಂದು ಆಪ್ಷನ್ ಬಿಯಾಕ ಇಲ್ಲ ಖಂಡಿತ ಟ್ರೈ ಮಾಡಾಕ ಗನವ ಅತ್ತಮಾಕ ಸೇತಿ ಇಲ್ಲದ ಒಂದು ಕುರಿಪಿಟ್ಟ ಕಾಲಘಟ್ಟದಾಗ ಫ್ಯೂಚರ್ದಾಗ ಇದು ಖಂಡಿತ ಇತ್ತ ಮಾಡಿ ಹಾಕುದು ಅತ್ತಂಬ ಒಂದು ನೆಸೆಸಿಟಿ ಖಂಡಿತ ಬಂದದ. ಸೊ ಆ ನೆಸೆಸಿಟಿಯ ನನ್ನ ಚಿಟಿ ಮುಂದಾಡಿ ನನ್ನ ಅರ್ಥ ಮಾಡಿದ್ದು ನನ್ನ ಖಂಡಿತ ಅದನ್ನ
ஃபாலோ மாதிரி நாங்க அப்போ பாதிப்பை வந்து நாங்க கம்மி மாறிட்டோம். இன்னும் உலகம் வந்து நாங்க பாசிட்டிவா நாங்க இதெல்லாம் டெவலப் மாதிரி எட்டிங்க இருக்கும். ஸோ ஏக வந்து சஸ்டைனபிள் ஃபார்மிங் ஈக ஈஸாக இம்பார்ட்டன்ஸ் தந்தத ஈக நாங்க 2020 வந்தோகிதா இது 2050 வந்து சினாரி கன்சிடர் மாதிரி ஓடுவோம். ஏன்னா ஏகவே நாங்க தொட்டவுக்கா நாங்க அய்யனவுக்கு ஏகோது எல்லாமே ஏங்காந்துல ஃபியூச்சர் பத்தி நாங்க ஏன்னா பிளான் பீத்துதா நாங்களும் எதிர்கால எத்தட்டுவா அதனால நாங்க கம்யூனிட்டி எத்த டெவலப் மாச்சாக்கோ அதுதான் நாங்க ஓடியாடோம். ஸோ அதே வந்து எங்கதோக நாங்கவும் யோசனை மாடுவோங்க. இங்க 2050 இங்க 2050 தோக டோட்டலா நாங்க வேர்ல்ட் உலக தொகை இப்போ ஜனத்தொகை எத்திங்கோல அது வந்து 9 பில்லியன் பீப்புள் ஈஸியா வந்து கண்டிப்பா ஆ லெவல் வந்து ரீச் ஆடா தேகி சயின்டிஸ்ட் எல்லாம் ப்ரெடிக்ட் மாறிடாது. ஆனா நாங்க இங்க ப்ரொடியூஸ் மாதிரி நாங்க உற்பத்தி மாற பொருட்கள் வேல்யூ மோட்ல ஈக நாங்க உற்பத்தி மாறதை விட 60% நாங்க அதிகமா உற்பத்தி மாறல மட்டும்தான் ஈஸியாக நாங்க ஃபீட் மாறும் அதுதான் வந்து ஹையஸ்ட் கெப்பாசிட்டின்றது. அதாவது நாங்க இந்த சிச்சுவேஷன்ல நாங்க இந்த நிலவரில நாங்க உற்பத்தி மாற பொருட்களை வந்து இன்னும் 60% ஜாஸ்தி நாங்க மாறல மட்டும்தான் 2050 உலக தொகை இப்போ எல்லா ஜனத்தொகை மக்களுக்கும் வந்து இட்டு சிக்கிடும். இதுதான் வந்து சிம்பிளா அவக்கா இது வந்து ப்ரெடிக்ஷன். ஆனா இது மட்டும் தான் வந்து ஃபோக்கஸா அத்தனை கண்டிப்பா கிடையாது. இது ஜென்ரலா நோட்ல ஒரு வருஷத்தோக 1.3 பில்லியன் டன்ஸ் ஆஃப் ஃபுட் வந்து வேஸ்ட் ஆகுது. இது ஃபுட் வேஸ்ட் அத்தனை நாங்க இட்டு வேஸ்ட்டோ நாங்க திங்காத வேஸ்ட் மாறுவதோ ஃபங்க்ஷன் தொகை மாறுவதோ அத்த மாதிரி கிடையாது. இது எத்தனை நேச்சுரல் வேஸ்டா கூட அதா இருக்கும். இது ஃபார் எக்ஸாம்பிள் நாங்க வந்து கொத்தமல்லி வேப்பில வந்து அக்ரிகல்ச்சர் ஃபார்மரிங் எத்தினது இது அது வந்து 2-3 days அது டேமேஜ் ஆயிருக்கு. அதுக்கு மேல அதுக்கு லைஃப் கிடையாது. சோ அதுக்கோசம் நாங்க அதுங்க எல்லாம் நாங்க யூஸ் பண்ணவா அத்தனை கண்டிப்பா இல்ல. இது அதே மாதிரி வந்து டொமேட்டோ இல்ல தக்காளி இல்ல வந்து அப்பதான் இங்க பாவக்காய் அந்த மாதிரி ஒரு காய்கறி தூங்கல அது நாங்க உற்பத்தி மாதிரி மார்க்கெட்டுக்கு எத்தின்னு வந்து அந்த 4-5 ஜனகோசம் நாங்க அதுங்க யூஸ் மாறல அத்தனை கண்டிப்பா அது வந்து ஃபுட் வேஸ்ட் அது கால்குலேட் ஆகும். இது வந்து ஒரு செக்மெண்ட். இன்னும் செக்மெண்ட் என்ன ஆகுதுன்னா நேச்சுரல் கெலாமிட்டி அதாவது இயற்கையா வப்போ பாதிப்போம். இங்க வந்து மேவுது ஃபிளட் வப்புதான் சரி இல்ல நாங்க ஏதாவது அப்போ லேண்ட் ஸ்லைட் மாக்க அது ஒரு நேச்சுரல் டிசாஸ்டர் அத்தமாக்க வந்தத சேர்த்து ஃபுட் வந்து வேஸ்ட் ஆகும். இது வந்து செகண்ட் கேட்டகரி. தேர்ட் கேட்டகரி இங்க எத்தினோம்னா இங்க எக்ஸ்போர்ட் இம்போர்ட் இத்தமாக்க வந்து ப்ராப்ளம் வந்து இங்க நாங்க வந்து எங்க டீ நிறைய உற்பத்தி மாறினா நிறைய வட தேசங்கள் வந்து நாங்க கேட்கிறோம். இங்க நாங்க எக்ஸ்போர்ட் மாடோக்க ஸ்ட்ரைக் மாதிரியாரா இல்ல வந்து ஏதோ வந்து ப்ராப்ளம் ஆயிட்டோ கவர்மெண்ட் பாலிசி ப்ராப்ளம் அத்தமாக்க எல்லாம் பந்தனை சேர்த்தி நாங்க அது வந்து இன்னும் ப்ராப்ளம் வந்து ஜாஸ்தியாதா. சோ இங்க டீ ஆப்லயும் நாங்க அது வேஸ்ட் ஆகிட்டு பீத்து சேர்த்து நாங்க யூஸ் பண்ணாக்கும். ஆனா இங்க காய்கறி அத்தமாக்க வந்து விஷயம் எத்தில கண்டிப்பா வந்து ஒரு ஃபுட் வேஸ்ட்டுக்கு தான் ஓயாப்படும். சோ அத்தமாக்க கால்குலேட் மாதிரில ஈஸியா 1.3 பில்லியன் டன்ஸ் வந்து நாங்க வேஸ்டா ஓயினாது. ஓகே சோ இங்க ஈஸியா நாங்க டிமாண்ட் 60% நாங்க ஜாஸ்தி உற்பத்தி மாறலத்தான் எல்லாரும் நாங்க இட்டு ஃபீட் மாறது முடியாதா. அதே சமயம் நாங்க ஈ வேஸ்ட் எல்லாம் வந்து நாங்க கையதோட கண்ட்ரோல் மாறவும் முடியாத விஷயம். சோ இது எவ்வளவு நாங்க பேலன்ஸ் மாறி எல்லா மக்களுக்கும் வந்து நாங்க இட்டுகா ஃபார்மிங் மாறியா இருந்ததுனா கண்டிப்பா சஸ்டைனபிள் ஃபார்மிங் மெத்தட் நாங்க கடைபிடிச்சல மட்டும்தான் நாங்க நினைச்ச கோல் வந்து நாங்க அடைஞ்சோம். இங்க நான் இது அது நாங்க இங்க அக்ரிகல்ச்சர் இருந்தா நாங்க எல்லா ஃபோக்கஸ் மாதிரி விவசாயி நாங்க அதே மாதிரி நாங்க ஏங்க அவருக்கு ரிசோர்சஸ் நாங்க தமிழ் தொகை எங்க பஞ்சபூதம் தேகி நிலம் நீர் நெருப்பு காற்று ஆகாயம் சோ அதுக்கு பீத்து தான் மட்டும்தான் மாறதாத்துங்க கண்டிப்பா இல்லை. இனி ஏ வந்து அக்ரிகல்ச்சராலையும் அதுக்கு வந்து ஈஸ்வர விஷயங்கள் வந்து மூணுவே அப்பல இம்பார்ட்டன்ட். ஃபர்ஸ்ட் வந்து என்னதுன்னா என்விரான்மெண்ட் அதாவது நாங்க சுத்தி ஆடும் நாங்க இமீடியட் என்விரான்மெண்ட் இது நாங்க இங்க ஃபார் எக்ஸாம்பிள் நாங்க அட்டினவே இங்க வந்து காஸ் ஆக்கினா இல்ல கேரட் ஆக்கினா அத்தந்தன ஆ ஏதோ நாங்க மண் எத்தறது ஏசுக நாங்க நீர் வளரது இங்க நாங்க மாடோ கேரட் நாங்க வந்து எத்தினோய் மார்க்கெட் மாறவங்க கிட்ட நாங்க ஸ்டோரேஜ் ஃபெசிலிட்டி இதுயா இது எல்லாமே வந்து நாங்க கால்குலேட் பண்ணணும். அதே சமயம் எக்கனாமிக்கல் இங்க நாங்க ஏசுக நாங்க ஃபார்மிங் இங்க இன்வெஸ்ட் மாறினா ஏசுக நீங்க அதிகம் ரிட்டர்ன்ஸ் எத்தீங்க அதுவும் வந்து அப்ப தொட்ட இன்ஃபுளுன்சியல் ஃபேக்டர். அங்கது இன்னொன்னு அப்ப முக்கியமான விஷயம் வந்து சோசியல் இங்க மக்கள் வந்து அதை ஏக பார்வையோட நோடியாதா. சோ ஈஸியா விஷயங்கள் வந்து அக்ரிகல்ச்சர் வந்து ரிலேட்டடா ஆகுது. பட் நங்க தன் பார்வையில நாங்க ஏங்க நினைச்சிங்கதா விவசாயி வந்து மண்ணுக்கு ஆக்கியாதா அது தன்னால தொட்டிடா ரேட்டிங் மண் தந்தாரா. பட் அது இருந்தாலும் ஏகப்பட்ட விஷயம் அடதா அர்த்தம் முதுகவே வந்து இங்க அப்பதான் வந்து லேட்டா தான் ரிசர்ச் மாதிரி கண்டிருந்தேன். ஓகே சோ
ಈಗ ಎತ್ತ ಬಂದು ಒಂದೊಂದಿಗೂ ಲಿಂಕ್ ಆದ ಅಂತಂದ್ರ ಇದು ನಾವೆಲ್ಲ ನಿಮ್ಗೆ ಅರಿಸಿದ. ಈಗ ನಂಗೆ ಮಾತಾಡಿರುವ ಟಾಪಿಕ್ ಬಂದು ಸಸ್ಟೈನಬಲ್ ಅಗ್ರಿಕಲ್ಚರ್. ಇದು ಡೈರೆಕ್ಟ್ ಅದಾವ್ರೆ, ಇದು ಬಂದು ನೇರಡಿಯ ಏ ವಿಷಯವ ಬಾಧಿಸಿದ, ಈಗ ಬಂದು ಏ ವಿಷಯವ ಒಳಿತ ಮಾಡಿಸಿದ ಅಂತಂದ್ರೆ ಮೂರು ವಿಷಯ. ಒಂದು ಬಂದು ಏನಂದ್ರೆ ನನಗೆ ಇದು ಮುಡಿಯುವ ವಸ್ತು ವಸ್ತ ನಡೆಯ ಕಂಡಿಡಿಯಾಕು ನನ್ನ ಜನತಾ ಮಕ್ಕಳು ಡಿಮ್ಯಾಂಡ್ ಮೀಟ್ ಮಾಡೋದ್ರ. ಇನ್ನೊಂದು ವಿಷಯ ಬಂದು ನನ್ನ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ರೆಕವರಿ. ಈಗ ನಾ ಹೇಗಿದಿಲ್ಲಯ್ಯ, ಈ ಸಗ ಫುಡ್ ಬಂದು ಈಗ ವೇಸ್ಟ್ ಅದನ್ನ ಎತ್ತಿ ನಂಗೆ ರೆಕವರ್ ಮಾಡಿ ಅದನ್ನ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಎತ್ತಿ ಹೋಗಾಕು. ಇನ್ನೊಂದು ಬಂದು ಈಗ ಇವ ಅನಿಮಲ್ಸ್ ಅಂಡ್ ಕ್ರಾಪ್ಸ್ ಹೆಲ್ತ್. ಇದು ಮೂರು ಗತ ಬಂದು ಇದು ಡೈರೆಕ್ಟ್ ಲಿಂಕ್ ಅಲ್ಲ, ಬಟ್ ಈ ಮೂರು ವಿಷಯ ನಂಗೆ ಸರಿ ಮಾಡಿದ ಅಂತಂದ್ರ ಎದೆಲ್ಲ ನನಗೆ ಇಂಪ್ಯಾಕ್ಟ್ ಆದ ಅಂತಂದ್ರೆ ಈ ವಿಷಯ ಎಲ್ಲ ಈಗ ನೋಡಿ ಅರಿಸಿದ. ಇದು ಬಂದು ಎಕಾನಮಿ ಮುಖ್ಯವಾಗಿ ಬಂದು ನನ್ನ ಮಕ್ಕಳೋಡಿಯ ಹಣ ಸಂಬಂಧಪಟ್ಟ ಜೋಡಿ ಬಂದು ಒಳ್ಳೆ ಲೆವೆಲ್ಗೆ ಎತ್ತಿ ಹೋಗಬೇಕು. ಇನ್ನೊಂದು ಬಂದು ಪೀಪಲ್ ಅಂಡ್ ಸೊಸೈಟಿ ಅಂತಂದ್ರೆ ನನ್ನ ಈಗ ನಂಗವೇ ಅದ ಈಗ ನಂಗೆ ಟೌನ್ ಇಬ್ಬೋಕು ನನ್ನ ಅಟ್ಟಿಗೆ ಇಬ್ಬೋಕು ತಿಂಬೋ ವಿಷಯ ಅವಕ್ಕ ತಿಂಬೋ ಲೈಫ್ ಸ್ಟೈಲ್ ಎಲ್ಲ ಟೋಟಲ್ ಡಿಫ್ರೆಂಟ್. ಈಗ ಅವಕ್ಕ ಹೆಲ್ತ್ ಲೆವೆಲ್ ಎಲ್ಲ ಎತ್ತಾರ ನಂಗನ ಈಗ ಆರೋಗ್ಯ ಮೇಲೆ ಎತ್ತಾರ. ಈಗ ಎಣ್ಣ ಅಯ್ಯನವಕ್ಕೆಲ್ಲ ಈಗ 84 ವಯಸ್ಸು ಮೇಲೆ ಆಯ್ತ, ಬಟ್ ಇನ್ನೂ ಅವಕ್ಕ ಬಂದು ಪಾಯಿಂಟ್ ಊಟಿಗ ಡ್ರೈವ್ ಮಾಡ್ಯಾರ, ಇಂಡಿಪೆಂಡೆಂಟ್ ಓದಾರ, ಸ್ಪೆಕ್ಸ್ ಹಾಕೋದಿಲ್ಲ, ಕನ್ನಡಿ ಹಾಕೋದಿಲ್ಲ. ಯಾಕಂದ್ರೆ ಅವಕ್ಕ ತಿಂದು ಇಟ್ಟು ಅಂದ್ರೆ ಅವಕ್ಕ ಫಾಲೋ ಇದ ಹ್ಯಾಬಿಟ್ ಬಂದು ಅಪ್ಪನ ಇನ್ಫ್ಲೂಯೆನ್ಷಿಯಲ್ ಆ ವಿಷಯ ಇದಾವೆ. ಬಟ್ ನಂಗ ಜನರೇಷನ್ ಅದು ಸಿಕ್ಕಿರೋ ಅಂದ್ರೆ ಅದು ಈಗವೇ ನಂಗೆ 25% ಸೇರ್ತಿ ಇಲ್ಲ, ಬಟ್ ಇದರಿಂದ ಪಾಪ ಹೋಗ ಜೀರೋ ಪ್ರಾಬಬ್ಲಿ ಅದು ಮೈನಸ್ ತಗೋತ ಹೋರ. ಸೊ ಈ ಪೀಪಲ್ ಅಂಡ್ ಸೊಸೈಟಿಗವೇ ಬಂದು ಅದು ಮೇಜರ್ ಇಂಪ್ಯಾಕ್ಟ್ ಮಾಡ್ಸಿದ. ಇನ್ನೊಂದು ಮುಖ್ಯವಾದ ವಿಷಯ ಅರ್ತ್ ಅಂಡ್ ಎನ್ವಿರಾನ್ಮೆಂಟ್ ಅಂಡ್ ಹೆಲ್ತ್ ಇದಿತ್ತ. ಯಾಕಂದ್ರೆ ನಂಗ ಡೈಲಿ ಇಸಗ ಪೀಪಲ್ ಬಂದು ಸ್ವಾಚ್ ಮುಂದೆ ಇನ್ಹೇಲ್ ಮಾಡಿ ಹಿಂಗಿದ್ದಾರ, ಅದೇ ಮಾತ್ರ ನಂಗೆ ನಿರಿಯ ನೀರ್ ಯೂಸ್ ಮಾಡಿ ಹಿಂಗಿದ್ದ, ಎಲ್ಲವೇ ಈ ಐನ್ ಕುಳಂಗಲು ನಂಗೆ ಯೂಸ್ ಮಾಡಿ ಹಿಂಗಿದ್ದ. ಸೊ ಈ ಒಂದು ವಿಷಯವ ನಂಗೆ ಸರಿ ಮಾಡಿದ್ರ ಇದು ಮೂಡಿಯವ ಈಸಿಗ ಪಲ ವಿಷಯಗಳು ಬಂದು ಆಟೋಮ್ಯಾಟಿಕ್ ಸರಿಯಾದ. ಅನ್ನ ಇದೆಲ್ಲವೇ ಒಡನಡಿಯ ಆಡವ ಅಂತಂದ್ರೆ ಖಂಡಿತ ಇಲ್ಲ. ಈಗ ಅಟ್ಲೀಸ್ಟ್ ನಂಗೆ ಈಗ 2021-2025 ಈ 4 ವರ್ಷಕ್ಕೋಸ್ಕರ ಇದನ್ನ ಮಾಡುವೋ ಅಂತಂದಾಗಿ ನನ್ನ ಸ್ಟಾರ್ಟ್ ಮಾಡಲು ಸೇರ್ತಿ ನಾ ಹೇಗಿದಿಂದ 2050 ಗಟ್ಟದ ನನ್ನ ಅಚೀವ್ ಮಾಡಬಹುದು. ಯಾಕಂದ್ರೆ ಇದು ನಂಗೆ ನೆನ್ಸಿದಿಂದ ಅದು ಮಾಡ ಇಟ್ ಇಸ್ ಟೋಟಲಿ ಅನ್ಸರ್ಟೈನ್. ನಂಗೆ ಕೈದಾಗ ಅದನ್ನ ಕಂಟ್ರೋಲ್ ಮಾಡೋದು ಮುಡಿಯ ನಂಗಂದ್ರೆ ಅದನ್ನ ಸರಿ ಮಾಡಿಸೋದು ಎಫರ್ಟ್ ಮುಯಚ್ಚಿ ಮುಟ್ಟುತ್ತ ನಂಗೆ ಅದನ್ನ ಹಾಕೋದು ಮುದಲ. ಓಕೆ, ಸೊ ಅದನ್ನ ಖಂಡಿತ ನಂಗೆ ಮೈಂಡ್ ಬಿ ತೊಗೋದು. ಸಾರಿ, ಈಗ ನಾ ಹೇಳಿದಿಂಗ ಅದೇ ಈ ಒಂದು ವಿಷಯ ನಂಗೆ ಸರಿ ಮಾಡಿದ ಅಂದ್ರೆ ಈಸಗ ಪಲ ವಿಷಯ ಬಂದು ನಂಗೆ ಸುತ್ತಿ ಆಟೋಮೆಟಿಕ್ ಅದ್ ಸರಿ ಆಯ್ತು. ನಂಗೆ ಇದೆಲ್ಲವ ಸರಿ ಮಾಡಿ ಒಂದೊಂದು ವಿಷಯಗಾಗಿ ನಡೆಯ ಮಕ್ಕಳು ಪೋರಾಡಿದ್ದಾರೆ. ಈಗ ನೀರು ಸರಿ ಮಾಡಿ ಒಂದು ಗ್ರೂಪ್ ತನಿಯ ಇದ್ದಾರೆ. ಕ್ಲೈಮೇಟ್ ಚೇಂಜ್ ಇದು ಬಂದು ನಡೆಯ ಸೋಷಿಯಲ್ ಆಕ್ಟಿವಿಸ್ಟ್ ಇದ್ದಾರೆ, ನಡೆಯ ಪ್ರೊಟೆಸ್ಟ್ ಮಾಡ್ಯಾರ. ಬಟ್ ಬಂದು ಈಗ ಒಳ್ಳೆ ವಿಧಾನವ ಯೋಚನೆ ಮಾಡಿ ಹೋಗಿದೆ ಅಂದ್ರೆ ಈ ಫಾರ್ಮಿಂಗ್ ಅಂಡ್ ಫುಡ್ ಇದನ್ನ ನಂಗೆ ಪ್ರಾಪರ್ ಕಂಟ್ರೋಲ್ ಮಾಡಲಿಯೇ ಇದರಿಂದ ಡೈರೆಕ್ಟ್ ಇಂಪ್ಯಾಕ್ಟ್ ಆಗೋ ಈ ಎಲ್ಲಾ ವಿಷಯವೂ ಬಂದು ನನ್ನ ಒಂದು ಒಂದು ಲೆವೆಲ್ ಗೆ ಸರಿ ಮಾಡ್ಸಾಕು ಆಸಗ ಪೊಟೆನ್ಶಿಯಲ್ ಬಂದು ಇದ್ರೊಳಗ ನಂಗ ಆಡದ. ಈಗ ನಾ ಈ ಸಲ ಜೋಡಿ ನಂಗೆ ಏನ್ ಎತ್ತ ಮಾಡುವ ಅರ್ಥ ಮಾಡುವ ತಂದಿಗೆ ಅಲ್ಲ ಇದು ಏನ ನನಗ ದೊಡ್ಡ ಒಂದು ಕಷ್ಟವಾದ ಜೋಡಿ ಏನ ನನಗ ಚಾಲೆಂಜಿಂಗ್ ಇದ್ದೋಗ ಆಡದ ಅಂತಂದ್ರೆ ಈಗ ಯೂಸ್ ಮಾಡಿ ನೀವು ವ್ಯವಸಾಯ ಮುಡೆಗಳು ಅಂತಂದ್ರೆ ಈಗ ನಂಗೆ ನಡೆಯ ಮದ್ದು ಚೆಲಿಗ ನಡೆಯ ವರಾಸುನ ಪೆಸ್ಟಿಸೈಡ್ಸ್ ಬಂದು ಹಾಕಿನ ಇಲ್ಲ ನೀರು ಬಂದು ನಂಗ ಈಗ ನಡೆಯ ಬೋರ್ವೆಲ್ ಹಾಕಿಯಾರ. ಸೊ ಇದು ಮಾತ್ರ ನ್ಯಾಚುರಲ್ ರಿಸೋರ್ಸಸ್ ಇಯರ್ಕೆ ವಲಗಳು ಬಂದು ನನ್ನ ಅಪ್ಪ ತೋಂಡಿ ಎತ್ತಿಂದೇ ಇದ್ದ ಅದುವೇ ಬಂದು ಒಂದು ದೊಡ್ಡ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಆಡದ. ಅದಲ್ಲಾದ ಈಗ ನನ್ನ ಒಂದು ಚಡಿ ಎತ್ತಿಂಗಿದೀವಿ ಫಾರ್ ಎಕ್ಸಾಂಪಲ್ ಈಗ ಒಂದು ಕ್ಯಾರೆಟ್ ಇಲ್ಲ ಬಂದು ಒಂದು ರೈಸ್ ವೆರೈಟಿಯೋ ಅಥವಾ ಕೇತಿಲ್ಲ ಅದ್ರ ಬಂದು ನಡೆಯ ಡಿಫ್ರೆಂಟ್ ಟೈಪ್ಸ್ ಅಥವಾ. ಸೊ ಆಗ ಅತ್ತಮಾಕ ನೋಡೋಣ ಆಲ್ರೆಡಿ ಬಂದು ನಂಗೆ 75% ಅತ್ತಮಾಕ ಡಿಫ್ರೆಂಟ್ ಟೈಪ್ಸ್ ಬಂದು ನಂಗೆ ಲಾಸ್ಟ್ ಮಾಡಿಟ್ಟ. ಅದೇ ಅದು ಅಲ್ಲಾದ ಈಗ ಅನಿಮಲ್ಸ್ ಎತ್ತಿದಂಗಿ ಈಗ ಅಗ್ರಿಕಲ್ಚರ್ ಬಂದು ನಂಗೆ ಗುರು ಪ್ಲಾಂಟ್ ಸಂಬಂಧಪಟ್ಟ ವಿಷಯ ಮೊಟ್ಟು ಕಡೆಯ ಅದನ್ನ ಅನಿಮಲ್ಸ್ ಅದಾದ್ರೆ ಮಿರುಗಂಗಲ ಪಾರ್ಟ್ ಬಂದು ನಡೆಯ ಆಡದ. ಅದು ಅತ್ತಮಾಕ ನೋಡೋಣ ಈಗ ಆಲ್ರೆಡಿ ನಂಗೆ 22% ಅನಿಮಲ್ಸ್ ಬ್ರೀಡ್ ಬಂದು ಈಗ ಇಸ್ಕೋದಾಗ. ಸೊ ಇದೆಲ್ಲವೇ ಬಂದು ನಂಗ ಈಗ ನಾ ಈಗ ಹೇಳಿದ ನಂಗ ಸಸ್ಟೈನಬಲ್ ಫಾರ್ಮಿಂಗ್ ಈಗ ನನ್ನ ಮಾನ್ಯ ನೆನಚಿನ ಸೇತಿ ನನಗೆ ಈಸಿನ ವಿಷಯಗಳು ಬಂದು ನನ್ನ ತರಂಗಲ ಅದೆ. ಸೊ ಇದೆಲ್ಲವೂ ನಂಗ ಮೈಂಡ್ ಬೀತು ನಿಂತಿದ್ದು ಇದು ಎತ್ತ ನಂಗ ಸರಿ ಮಾಡ್ಸಾಕು ಎತ್ತ ನಂಗ ಈಗ ಸ್ಟಾರ್ಟ್ ಮಾಡಿ ಎತ್ತ 2050 ಫ್ಯೂಚರ್ ನಂಗ ಥಿಂಕ್ ಮಾಡಿ ಸರಿ ಮಾಡ್ಸಾಕು ಅಂತಂದ್ರೆ ಐದು ಮೆಥಡ್ಸ್ ಹೇಗಿದಾಗ. ಸೊ ಅದ್ರ ಮುಖ್ಯವಾಗಿ ಏನಂತಂದ್ರೆ
நாங்க சுத்தி அடோ இயற்கை வளங்களை வந்து ஏசுக நாங்க எஃபிஷியன்டா யூஸ் பண்ணலாம். ஏசுக அதுங்க வேஸ்ட் பண்ணாத அதுங்க வீட்டு நாங்க எத்த டெவலப் ஆகலாம் போது நாங்க கை தோகத்தாது. சோ இங்க நாங்க ஏகிறீங்க ஒன்னு மனதோவிய வந்து மழைங்க சேமிப்பு தொட்டி வைப்பதோ நீர் சேமிச்சு வைப்பதோ அதே மாதிரி ஈக 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 தன அத்தமாக்கு இதெல்லாம் தன தொப்பையை நாங்க கலெக்ட் பண்ணி அதுல இருந்து நாங்க உரம் தயாரிச்சதோ ஃபர்டிலைசர் ப்ரிப்பேர் பண்றதோ இது எல்லாமே வந்து நாங்க கை தோகத்தாது. சோ இது வந்து ஃபர்ஸ்ட் செக்மெண்ட். செகண்ட் செக்மெண்ட் என்ன மாணவ அத்தந்தா நாங்க சார் நாங்க சுத்தி ஆட வளர் வந்து நாங்க வந்து கன்சர்வ் அதாவது நாங்க காப்பாத்தி பிரியாக்கும் ப்ரொடெக்ட் பண்ணாக்கும் ஏங்க அது நாங்க நெக்ஸ்ட் லெவலுக்கு எத்திங்க போது நாங்க கான்ட்ரிபியூட் பண்ணாக்கும். ஈக நான் எழுதிங்க எங்க சுத்தி இப்போ நிறைய எங்க ஃபீல்டு இப்போக்கெல்லாம் எங்க மாதிரியா ஆகுதுன்னு ஈக நான் எழுதி ஈக 75% கிராப் வந்து ஆல்ரெடி டேமேஜ் ஆகிட்டா தெரியும். ஆக ஈக எங்க மாதிரி இப்போ ரிசர்ச் ஃபீல்டு இப்போக்க எங்க ஃபோக்கஸ் மாதிரியாடா ஆகுதுன்னு அத்தமாக்க டேமேஜ் ஆகி அதோ பிளான்ட் எத்திங் வந்து அதுங்க டிஷ்யூ கல்ச்சர் மூலியமா டெவலப் பண்ணி மச்சி அதுங்க எத்திங்க போய் நாங்க நீர் வீசுக்குவே ஆக்கி அதுங்க தொச்சோ அத்தனை வந்து ப்ராஜெக்ட் மாறிக்கிட்டாரு. பட் அது எல்லாமே இங்க ஏகினீங்க ஒரு 2 to 3 years பிடிக்கிட வாங்கன்னா கண்டிப்பா இல்ல கண்டிப்பா ஒரு 10 to 15 years டைம் எத்திட அதுக்கு ஆசகா பொறுமை வைக்கும் ஆசகா எஃபர்ட் நாங்க அதுக்கு ஆக்குவோம். இதுதான் வந்து நாங்க கன்சர்ன் ஆகுதுங்க. மூணாவது முக்கியமான விஷயம் ஏங்க அத்தந்தல அன்சஸ்டைனபிள் அத்தேந்து நாங்க சில விஷயங்கள் அதான் இருந்தது அதுங்க யூஸ் வந்து சிக்கன் கம்மி மாதிரியும் பார்ப்போம். அது வந்து இங்க இங்க மத்த மெத்தட்ஸ் ப்ரொடியூஸ் ப்ராடக்ட்ஸ் யூஸ் பண்ணுறதுனா சிக்கி கம்மி மாறிட்டோம். நேச்சுரல் அண்ட் ஆர்கானிக் ஃபார்மிங் பார்ப்பதுன்னா நாங்க ஹை லெவலா யூஸ் பண்ணுறதுக்கு திங்க் மாதிரி இன்னொரு என்ன என்ஹான்ஸ்ட் ரிசைலன்ஸ் அதாவது நாங்க மொத்த இத நான் மட்டும் இதுல மாறினு நினைச்சுன்னா கண்டிப்பா முடியா இல்ல நீங்க மட்டும் இதுல மாறினீங்க முடியா நாங்க டுகெதர் நாங்க ஒட்டு நாங்க வந்து ஒற்றுமையா நாங்க கம்யூனிட்டியா சேர்ந்து மாறின மட்டும் தான் இதுங்க வந்து நெக்ஸ்ட் லெவலுக்கு எத்தி வைப்பதுக்கு கண்டிப்பா முடியலாம். சோ நாங்க மட்டும் நினைச்சுதான் போதா அத்தந்ததுன்னா கண்டிப்பா இல்ல நாங்க மேல இப்ப அதிகாரி இல்ல வந்து ஒரு கவர்மெண்ட் ஆயிடும் சரி இல்ல நாங்க இத்தமாக்க அக்ரிகல்ச்சர் பாலிசி ஃப்ரேம் ஒர்க் மாடோக்கா கேபினட் மினிஸ்டர்ஸ் ஆகி போக்கா அவக்கும் வந்து இதுங்க மனசுங்க பீப்போம் நாங்க போக டிஸ்கஸ் மாடி இதுங்க பாசிட்டிவா அதோ பாலிசி கெட்டிங் வந்து வந்ததுன்னா கண்டிப்பா நாங்க இதுல ப்ரிசர்வ் மாதிரி நெக்ஸ்ட் லெவலுக்கு எத்தி வைப்போம். சோ அதுங்கத்தான் நான் இல்லி எக்ஸ்ட்ரா பகுதுங்க. சோ லேட்டர் ஃபைல் நான் நீங்க எல்லாருக்கும் ஷேர் பண்ணுங்க. சோ ஈக நான் எழுதினா இது ஜோடி எல்லாமே வந்து நான் இந்து மாத்தாங்க 2021 பட் இதுங்க அச்சீவ் ஆகுதுக்கா கண்டிப்பா 2040 மேலதான் எங்க அச்சீவ் ஆகும்போதுலாம். சோ இது இண்டிவிஜுவலா மாற முடியா டுகெதர் ஒரு ப்ராசஸ் ஆகி எத்தி ஒப்பிடும் போதுதான் அதுவும் எல்லாவும் சேர்ந்து ஒன் மனசாயிட்டா நாங்க இதுங்க மாறுவோம். அதுக்கு முக்கியமா கவர்மெண்ட் அண்ட் பினான்சியல் சப்போர்ட் வந்து நாங்க வைப்போம். சோ இதுதான் வந்து ஓவராலா நாங்க சஸ்டைனபிள் ஃபார்மிங் பத்தி ஏகோதும். சோ இது நாங்க நீங்க ஒண்ணுக தெளிவா இதுங்க ஏங்க விளங்கிச்சுடா தந்துட இங்க கட்ட அடோ மெத்தட்ஸ் நாங்க யூஸ் பண்ணுறோம் ப்ராசஸ் இங்க கட்ட நாங்க மாறோ டெக்னாலஜி இதோக எல்லாம் இல்ல ஆல்ரெடி வந்து அந்த 14% ஆஃப் கிரீன் ஹவுஸ் கேஸ் எமிஷன் தந்தாரு அதாவது நாங்க ஈ கேஸ் வந்து நாங்க ஸ்கை அட்மாஸ்பியர் தான் ஒழித்து கிடையாது இதுதான் போய் நாங்க அல்லையாரோ லேயர்ஸ் டேமேஜ் மாடுவா ஒரு ஓசோன் ஹோல் எத்தின் பக்குதுக்கா இதுதான் ப்ராப்ளம் கிரியேட் மாடுவா. பட் அதுங்க ஆல்ரெடி நாங்க 14% மாறிட்டா பட் இங்கவே நாங்க கண்டினியூ மாறிந்தே இருந்தா சோ இது இங்கவே தான் டேமேஜ் ஜாஸ்தி மாச்சுதா இதுவும் நாங்க நினைச்சுல கம்மி மாடாக்கும் எத்தனை நாங்க மனதாக ஏசி யூஸ் பண்ணுவதோ ரெஃப்ரிஜிரேட்டர் யூஸ் பண்ணுவது இத்தனாக்க ஈ கேஸ் எமிட் மாடோ பொருட்களை யூஸ் பண்ணுவதுனா சிக்கி நாங்க கம்மி மாறி பார்ப்போம். இன்னொன்னு என்ன ஆத்தாந்தல ஈக 50% ஈக நாங்க ஈக எத்தேகோது நாங்க ஒரு ஃபார்மிங் லேண்ட் ஈக ஒரு விவசாய பூமி அடதே ஆத்தாந்தல ஈக ஆ பூமிங்க ஓனர் வந்தோம் அதுங்க இன்னொன்னு அப்ப சேல் மாறி அள்ளி வந்து அப்ப மன கட்டிதழு நிறைய ப்ரூஃப் வருது. ஓகே சோ அத்தமாக்க மாறி ஆல்ரெடி வந்து அந்த 50% 50% லேண்ட் வந்து நாங்க கொட்டுப்பிட்டோம் எத்தேந்தா நாங்களுடைய விவசாய பூமியை வந்து மத்தவர்கள் சார நீங்க மன கட்டுவி காட்டேஜ் கட்டுவி சொல்லி நாங்க சேல் மாறிப்போம் ஏற்கனவே நாங்க தேவைகாய். ஓகே சோ அது வந்து ஆல்ரெடி 50% ஓயிட்டோம் அதுல திருகி நாங்க அவருக்கு சார இந்த ஈஸி பூமியை காப்பாத்துவதுக்கா இன்னும் ஏகப்பட்ட டைம் எத்திதான். சோ இதுவும் வந்து ஒரு தொட்ட மேஜர் கான்ட்ரிபியூஷன். இன்னொன்னு என்னன்னா ஈ பெஸ்டிசைட்ஸ் ஈக நாங்க யூஸ் பண்ணோ பூச்சி மருந்து ஈக நாங்க நினைச்சு ஈக ஒரு செடி தொச்சினா ஈக வந்து குங்குதா அது வந்து அஃபெக்ட் ஆயிப்புல உடனே நாங்க பக்கம் பயோ கிளினிக்கு போய் அந்த மெடிசின் வந்து அது மேல ஆத்துக்கலாம். ஆனா அத்தமாக்க ஆக்கி ஆக்கி ஈக 50 years ஏன்னா தந்தா அந்த 26 times 26% வந்து ஜாஸ்தி தான் நாங்க யூஸ் பண்ணிடுவே தவிர நாங்க ஆக்கிட்ட மருந்துங்க தான் மச்சு பூச்சி வராது இப்படில. ஓகே சோ அதுல வந்து நாங்க உங்களுக்கு அண்டர்ஸ்டாங் பண்ணிவிடும். இது வந்து நேச்சுரல் ரிசோர்சஸ் முக்கியமா நாங்க ஈக நீர் பத்தி ஈக நாங்க
ರಿವರ್ ವಾಟರ್ ಇಲ್ಲ ವಾಟರ್ ಫಾಲ್ಸ್ ಡ್ಯಾಮ್ಸ್ ಅತ್ಮಾಕೋ ನೀರ್ ನಿಲ್ಲದಾಗ ನೋಡಿದ ಅದುವೇ ಬಂದು ಒಂದು 48% ಬಂದು ಅಪ್ಪಟ ಡ್ಯಾಮೇಜ್ ಆಗಿಟ್ಟದೆ. ಓಕೆ, ಈ ಸಗವು ತಾಂಡಿ ಈ ಇತ್ತಮಾಕ ನಂಗ ಸಸ್ಟೈನಬಲ್ ಫಾರ್ಮಿಂಗ್ ಮಾಡಾದ ಈ ಕನ್ವೆನ್ಷನಲ್ ಮಾಡಿ ಪ್ರಾಕ್ಟೀಸಸ್ ಫಾಲೋ ಮಾಡಿದ ಸೇತಿ ಈಗ ಈಸಿಗ 12 million hectares ಬಂದು ಒಂದೊಂದು ವರ್ಷಗಳು ನಂಗೆ ಲೂಸ್ ಮಾಡಿದ್ದ ಟೋಟಲ್. ಇದನ್ನ ಅವೇರ್ನೆಸ್ ಬಂದು ನಾ ಒನ್ ಟೈಮ್ ಒಂದು ಬುಕ್ ಓದೋ ನಾನು ಕಂಡಿರುತ್ತೆ. ಇದ ಬಂದು ನಾನು ನಿರ್ಯ ಪೀಪಲ್ಗೆ ನಿರ್ಯ ಮಕ್ಕಳಿಗೆ ಹೇಗೆ ಅವಕ್ಕ ಒಂದು ವಿಳಿಪುಗವೇ ತಿಂಗ್ ಬಂದು ಅದನ್ನ ಅವಕ್ಕ ಅಟ್ಲೀಸ್ಟ್ ಅವಕ್ಕ ಅವಕ್ಕ ಭೂಮಿಯ ಕಾಪಾಡ್ತಿದೆ ಬಂದು ನಂಗೆ ನಿರ್ಯ ವಿಷಯವೇ ಇದರಿಂದ ನೀಟ್ ಎತ್ತಿಂಗ್ ಬರಬೇಕು. ಬಟ್ ಅದನ್ನ ಇದೆಲ್ಲ ಅವಕ್ಕ ಆಡದಾರಿ ಎಂಬುದೇ ನನಗೆ ದೊಡ್ಡ ಕ್ವಶನ್ ಮಾರ್ಕ್ ಅಂತ ಆಗದ. ಸರಿಯಾ, ಸೊ ಇದ ಬಂದು ಟೋಟಲ್ ಈಗ ನಾ 8 ದಿನ ನಾನು ಎಲ್ಲಾದ್ರೂ 20-50 ಫೋಕಸ್ ಮಾಡಿ ಮಾತಾಡಿದ್ದ ಅತ್ತ ಮಾಕ ನೋಡೋಣ. ಈಗ ಇನ್ನುವೇ ಬಂದು ಒಂದು 120 million hectares ಬಂದು ನಂಗ ಇದು ಬಂದು ಲೂಸ್ ಆಡೋ ಅಂತ ಅವ್ಕ ಪ್ರಿಡಿಕ್ಟ್ ಮಾಡಿದಾರೆ. ಸೊ ಇದೇ ಇದೇ ಸ್ಪೀಡ್ ನಂಗೆ ಓಯಿಂಗ್ನೇ ಇದ್ದ ಅಂತಂದ್ರೆ ಸೇತಿ ಈಸಾಗ ಭೂಮಿ ಬಂದು ನಂಗೆ ಅದಾದ್ರೆ ಕನ್ಸ್ಟ್ರಕ್ಷನ್ ಗ ಹೌಸ್ ಗ ಕಾಟೇಜಸ್ ಓಡ ನಂಗೆ ಬಂದು ಫುಡ್ ಪ್ರೊಡ್ಯೂಸ್ ಮಾಡೋದ್ರ ಯೂಸ್ ಮಾಡೋದು ಮುಡಿಯ ಅಂತ ಅವಕ್ಕೆ ಬಂದು ಪ್ರಿಡಿಕ್ಟ್ ಮಾಡಿದಾರೆ. ಸೊ ಇದ್ರ ಈ ಸಿಚುವೇಶನ್ ಎತ್ತ ನಂಗೆ ಓವರ್ಕಮ್ ಮಾಡಬೇಕು ಅಂತಂದ್ರೆ ಇದತ್ತ ಬಂದು ಈಗ ಕರೆಂಟ್ ಮಕ್ಕಳು ಬಂದು ಫಾಲೋ ಮಾಡಿ ಇವ ಮೆಥಡ್ ಈಗ ಮುಖ್ಯವಾಗಿ ನೋಡಲು ಈಗ ಏನೇನ ಮೆಥಡ್ಸ್ ಬಂದು ಈಗ ಇಂಡಿಯಾ ಅಂದಿಲ್ಲ ಜನರಲ್ ಈಗ ಒಳಗದೋಗಿ ಬಂದು ಓವರ್ ಒಂದು 10% ಬಂದು ಮಕ್ಕಳಿಗೆ ಬಂದು ಒಂದು ಅವೇರ್ನೆಸ್ ಬಂದಿರೋದು ಇತ್ತ ಮಕ್ಕಳ ಅಥವಾ ನಂಗವೇ ಇಸ ಕಷ್ಟಪಟ್ಟ ನನಗಿಂದ ಪಾಪ ಜನರೇಷನ್ ಗ ಇದನ್ನ ಸಿಕ್ಕಿದವ ಇಲ್ಲದೆ ಅಂದ್ರೆ ನನ್ನ ಅಡಿಯ ಅತ್ತ ಮಕ್ಕಳ ಬಂದು ನಡಿಯ ಒಂದು ವಿಳಿಪುಗಳು ಬಂದಿರದ ಮಕ್ಕಳಿಗ ಈಗ ಏಕಲವೇ ಆಡೋ ವಿಷಯಗಳು ಏನೋ ಅತ್ತಂದು ನೋಡಿದ್ರೆ ಮುಖ್ಯವಾಗಿ ಬಂದು ನೈಟ್ರೋಜನ್ ಎಫಿಷಿಯಂಟ್ ಹೇಗಿಯಾರ ಇದನ್ನ ಬಂದು ಈಗ ಮುಖ್ಯವಾಗಿ ನಂಗೆ ಅಗ್ರಿಕಲ್ಚರ್ ಕತ್ತವಕ ಪ್ರಾಪರ್ ಇದನ್ನ ಗ್ರಾಜುಯೇಟ್ ಇರ್ಬೋಕಾಗ ಇದು ಇನ್ನೂ ಒಳ್ಳೆ ಅತ್ತಾರ. ಇನ್ನು ಈಗ ಎತ್ತ ಅಂದ್ರೆ ಈಗ ಲೆಗ್ಯೂಮ್ಸ್ ಹೇಗಿದ ಪ್ರೋಟೀನ್ ವಿಚ್ ಪ್ಲಾಂಟ್ ಅಥವಾ ಪ್ಲಾಂಟ್ ಕಲ್ಟಿವೇಟ್ ಮಾಡಿದ್ರೆ ಈಗ ಭೂಮಿಗೂ ಉಳಿತು ಅಟ್ಮಾಸ್ಫಿಯರ್ಗೂ ಅಪ್ಪದ ಉಳಿತು. ಇನ್ನೊಂದು ಬಂದು ನ್ಯಾಚುರಲ್ ಫರ್ಟಿಲೈಸರ್ ಅದಾದ್ರೆ ಇಯರ್ಕೆಯ ಆಡೋ ಉಡಂ ಬಂದು ನಾನು ಯೂಸ್ ಮಾಡೋದು ಈಗ ದನ ತೊಪ್ಪ ಹಾಕಿದ. ಇನ್ನೊಂದು ಬಂದು ನಂಗೆ ಮನದೋಗ ಕಾಯಿಗಿರಿ ವೇಸ್ಟ್ ಈಗ ನಂಗ ಒಂದು ಕಾಯಿ ಕಟ್ ಮಾಡ ಅಲ್ಲಿ ಮೇಲೆ ತೋಲು ಇಲ್ಲ ಒಂದು ಹಣ್ಣು ತಿನ್ನ ಹಣ್ಣಿನ ತೋಲು ಅದೆಲ್ಲ ನಂಗೆ ಏನ ಮಾಡಬೇಕು ಅಂತಂದ್ರೆ ನಂಗೆ ಮನದೋಗಿ ಒಂದು ಮೂಳೆನ ಒಂದು ಕುಮ್ಮ ಕ್ಯಾಬಿನ್ ಮಾಕ ಕಟ್ಟಿ ಅಲ್ಲಿಗೋಸ್ ನಂಗೆ ಹಾಕಿಬಿಟ್ಟು ಹಾಕಿಬಿಟ್ಟು ಅದೇ ಡಂಪ್ ಮಾಡಿಂದೇ ಬಂದ್ರೆ ನ್ಯಾಚುರಲ್ ಪ್ರಾಸೆಸ್ ಹೋಗಿ ಅದು ಏನ ಅಂದ್ರೆ ಅದು ಬಂದು ನನಗೆ ಒಂದು ಫರ್ಟಿಲೈಸರ್ ಕನ್ವರ್ಟ್ ಆದ ಅದನ್ನ ಎತ್ತಿನ ನನ್ನ ಮನಗ ಹಾಕಿದ ಅಂದ್ರೆ ಇನ್ನುವೇ ಅಪ್ಪ ಉಳಿತು. ಈ ವಿಷಯದಾಗ ನಾ ಏನ ಹೇಗೊಂದು ಬಂದೆ ಅಂತಂದ್ರೆ ಈಗ ನನ್ನ ಕುಮ್ಮ ವಯಸ್ಸಿಗೆ ಬಂದ ನನ್ನ ಅಪ್ಪ ಅಮ್ಮ ಅಕ್ಕ ದೊಡ್ಡವಕ್ಕೆಲ್ಲ ಏನೇ ಹೇಳ್ತಂದ್ರ ನನ್ನ ಒಂದು ವಿಷಯ ಎತ್ತಿನ ತಿರುಗಿ ಎತ್ತಿರ ಓಯ್ ಬಿ ಅತ್ತ ಮುಂದೆ ಒಂದು ಒಂದು ಬೇಸಿಕ್ ಡಿಸಿಪ್ಲಿನ್ ಹ್ಯಾಬಿಟ್ ಬಂದು ನಂಗೆ ಎಲ್ಲವೇ ನನ್ನ ದೊಡ್ಡವಕ್ಕ ನನಗೆ ಹೇಳ್ತಪ್ಪದು. ಈಗ ನನ್ನ ಮನ್ಮುಂದವು ಸರಿ ಈಗ ಇಯರ್ಕೆಯಿಂದ ನನ್ನ ಆಸೆ ವಿಷಯಗಳು ಡೈಲಿ ಎತ್ತಿನ ಅಲ್ಲ ತಿರುಗಿ ಎತ್ತಿನೋ ನನ್ನ ಸಾಸ್ ಎತ್ತಿನವಾ ಅಂತಂದ್ರೆ ದೊಡ್ಡ ಒಂದು ಕ್ವಶನ್ ಮಾರ್ಕ್. ಆ ಗ್ಯಾಪ್ ಬಂದು ನನಗೆ ಬಂದುಬಿಟ್ಟ ಆ ಗ್ಯಾಪ್ ಬಂದು ನನಗೆ ಫುಲ್ಫಿಲ್ ಮಾಡೋದು ನನ್ನ ಇಯರ್ಕೆ ಸಹ ಎತ್ತೋದನ್ನ ತಿರುಗಿ ಅವಕ್ಕೆ ಸಹ ಎತ್ತಿ ನೋಡಿ ಸೇತೋದು ಎತ್ತ ಸೇತೋ ಅಂತಂದ್ರೆ ಇದು ಒಂದು ಒಂದು ದಾರಿ ಎತ್ತಂದ್ರೆ ನ್ಯಾಚುರಲ್ ಫರ್ಟಿಲೈಸರ್. ಸೊ ನನ್ನ ತಿಂಬು ಕಾಯಿಗಿರಿ ಹಣ್ಣು ವೇಸ್ಟ್ ಎಲ್ಲವ ಸೇತಿ ಬೀತು ಅದನ್ನ ನಂಗೆ ಡಂಪ್ ಮಾಡಿ ಬೀತು ನಂಗೆ ಕಂಪೋಸ್ಟ್ ಮಾಡಿ ಅದನ್ನ ಫರ್ಟಿಲೈಸರ್ ಪ್ರಿಪೇರ್ ಮಾಡಿ ಅದನ್ನ ಎತ್ತಿನಲ್ಲಿ ನಂಗೆ ಒಳಗಾಗ ಯೂಸ್ ಮಾಡಬೇಕು. ಆಗ ಏನಾದ್ರೆ ನಂಗೆ ಇಯರ್ಕೈಂದ ಎತ್ತಿದ್ದನ್ನ ತಿರುಗಿ ಅಲ್ಲಿಗೆ ಎತ್ತಿನೋ ಸೇತಿನ ಏ ಒಂದು ವಿಷಯ ನಂಗೆ ಅತ್ತಮಕ ಕಂಪ್ಲೀಟ್ ಮಾಡಿ ಒಂದು ಸೈಕಲ್ ಕಂಪ್ಲೀಟ್ ಆದವು ಅದತ್ತ ಬಂದು ಒಂದು ಲಾಂಗ್ ಲಾಸ್ಟಿಂಗ್ ಅದಾವ ಅಪ್ಪ ವರ್ಷ ಅಲ್ಲಿಯೂ ನೆಲಚಿ ಅಟ್ಟು ಅಂದ್ರೆ ಅತ್ತಮಕ ಒಂದು ಸೈಕಲ್ ಕಂಪ್ಲೀಟ್ ಆಗಲ್ಲ ಮಟ್ಟುತ್ತ. ಬಟ್ ನಂಗೆ ಇಂದಿನ ನೆಲವಾದಾಗ ಅತ್ತಮಕ ಮಾಡವ ಅಂತಂದ್ರೆ ಅದು ಖಂಡಿತ ಇಲ್ಲ. ಸೊ ನಂಗೆ ಅದಗೂ ನನ್ನ ಚಿಕ್ಕ ಯೋಚನೆ ಮಾಡಿ ಚಿಟಿ ಒಂದು ಕುಮ್ಮ ಟೈಮ್ ಎತ್ತಿ ನನ್ನ ತಿಂಬೋ ಪೊಲಕ್ ನನ್ನ ಪ್ಲಾಸ್ಟಿಕ್ ವೇಸ್ಟ್ ತನಿಯ ಫುಡ್ ವೇಸ್ಟ್ ತನಿಯ ತನಿಯ ಕಡಿಚಿ ಬಿಟ್ಟು ಮನೆ ಇಬ್ಬೋ ಎಂಪುರ ಆಗಿದ್ರು ಸರಿ ಗಳಿಸಿಬೋಪೋ ಎಂಪುರ ಆಗಿದ್ರು ಸರಿ ಒಂದು ಕುಮ್ಮ ಟೈಮ್ ಎತ್ತಿ ಮಾಡಿ ಅದು ಬಂದು ದೊಡ್ಡ ಲೆವೆಲ್ದಾಗ ಚೇಂಜ್ ಎತ್ತಿನ ಬಪ್ಪದಾಗ ಹೆಲ್ಪ್ ಮಾಡ್ತಿದ. ಇನ್ನೊಂದು ಬಂದು ಕ್ರಾಪ್ ರೊಟೇಷನ್ ಅಂತಂದಾರ ಏನಂದ್ರೆ ಇದು ಏಕಲವೇ ನನ್ನ ಕಮ್ಯುನಿಟಿದಾಗ ನಡೆಯ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಬೀಟ್ರೂಟ್ ಹಾಕಿ ಅಂದ್ರೆ ನೆಕ್ಸ್ಟ್ ಗಾಸ್ ಹಾಕ್ಯಾರ ಅದರಿಂದ ಕ್ಯಾರೆಟ್ ಹಾಕ್ಯಾರ ಅದ ಮತ್ತೆ ಈಗ ಒಂದೇ ಮಂಗದಾಗ ಹೇಗೂ ಒಂದೇ ಚೆರಿ ದೊಚ್ಚಾದ ಒಂದೊಂದು ಕ್ರಾಪ್ ರೊಟೇಷನ್ ದೊಚ್ಚಿ ಅದನ್ನ ಅಡವಡ ಮಾಡಿ ಎತ್ತಿಟ್ಟು ಮತ್ತೆ ಇನ್ನೊಂದು ಕ್ರಾಪ್ ಹಾಕೋದು. ಸೊ ಇತ್ತ ಮಾಕ ಮಾಡಿ ಏನ ಅಂತಂದ್ರೆ ನಡೆಯ ನ್ಯಾಚುರಲ್ ಬಪ್ಪೋ ನ್ಯೂಟ್ರಿಷನ್ ಬಂದು ಆ ಸಾಯಿಲ್ ದಾಗ ಅಟ್ಟೊಂದೇ ಅಟ್ವಾ ಅದೊಂದು ಮೆಥಡ್. ಇನ್ನೊಂದು ಬಂದು ನೋ ಟಿಲ್ ಫಾರ್ಮಿಂಗ್ ಅಂತಂದ್ರೆ ಟಿಲ್ಲಿಂಗ್ ಅಂದ್ರೆ ಏನಂದ್ರೆ ಈಗ 5 ದಿನ ಈಗ ನಾನು ಒಂದು ಗಾಸ್ ಹಾಕಿನ ಗಾಸ್ ನನ್ನ ಅಲ್ಲಿಂದ ಅಡುಗಡೆ ಮಾಡಿ ಎತ್ತಿಪ್ನ ಈಗ ನೆಕ್ಸ್ಟ್ ಟೈಮ್ ನಂಗೆ ಅರ್ಥ ವೆದ ಹಾಕೋ ಮುಂದಾಡು
பொதுவா என்ன மாதிரியாலும் இங்க டிராக்டர் எடுத்து கம்ப்ளீட்டா மண்ணை வந்து ஃபுல்லா நாங்க தோண்டி அது யோகாசு வந்து அஜிடேட் மாதிரி நாங்க அதிகம்தான் ஆக்கினா அது ஏக்க நாங்க அந்த மாதிரி அடியாசு வந்து அதோ சக்தி அதாவது ஊட்டச்சத்து எல்லாம் வந்து மேல சாயில் லெவலுக்கு பப்புது அத்த மாதிரி இங்க மாறுங்க. பட் அது நாங்க மாறுறது கம்மி மாதிரியே வந்து நிறைய நாங்க காப்பாத்தாக்கும்னா நிறைய சயின்டிஸ்ட் வந்து ஏக்கியாதான். ஓகே சோ இது ரிலேட்டடாவும் நீங்க ப்ராப்பரா ஹார்டிகல்ச்சர் நீங்க அக்ரிகல்ச்சர் தான் இவ்வளோக்கு சார் நீங்க ஒரு ஒரு ஐடியா கேத்து கொண்டாக்கும் எத்து வந்து நாங்க சாயில் வந்து அஜிடேட் மாடாத நெக்ஸ்ட் கிராப் வந்து நாங்க அதுக்கு ஆக்காக்கும் அத்தம்னா கவுன்சிலிங் எடுத்தாக்கும். நிறைய பீப்புள் இதுக்கு ஹெல்ப் மாவதுக்கு ரெடியா இருந்தாரு பட் நாங்க அதுங்க யூஸ் பண்ணணுமா இல்லையாங்கிறது நாங்க கைகோத்தாருது. இன்னொன்று வந்து பேஸ்டர் மேனேஜ்மெண்ட் அதுவும் இங்க வந்து டெக்னாலஜி யூஸ் ஆஃப் பெஸ்டிசைட்ஸ் வந்து கம்மி ஆகுது. ஏதீங்கன்னா செடிகள் மருந்து போடுவதோ அது எல்லாமே வந்து நாங்கள் கம்மி ஆகுது. இப்ப பேஸ்டர் மேனேஜ்மெண்ட் வந்து ஏன்னா நாங்க இங்க ஒரு செடி ஆக்கி கேரட் ஆக்கினா காஸ் ஆக்கினா அது மட்டும் நாங்க ஹொலம் ஆகினா இங்க சுத்தி தோசை ஸ்பேஸ் ஆகுது தோசை இடம்னா நாங்க அது வந்து ஹுள்ளு தொச்சாக்கும். உள்ள தொச்சில ஏங்கடா இருந்தா அல்லியோட மண் எல்லாவும் அதுங்க ஊட்டச்சத்து காப்பாத்திதான் உள்ள வந்து நாங்க தனகவோ ஆடுகவோ திம்பதுவோ நாங்க போடாது. நாங்க தனியா வடாசுன ஈசிங் வந்து கொட்டிய இல்ல வடாசுன தீவங்க மீசிங் வந்து கொட்டினேன் அவசியம் கிடையாது. சோ பேஸ்டர் மேனேஜ்மெண்ட் வந்து சிட்டி நாங்க போக்கஸ் மாதிரி டூயிங் வந்து நாங்க சாயிலும் காப்பாத்தாக்கும் அனிமல்ஸ்க்கும் நாங்க ஃபீட் வந்து எட்டிங் பண்ணாது. சோ மெத்தட் எல்லாம் வந்து ஏற்கனவே நாங்க அதுவும் அறியாதையோ நாங்க மாறிங்கதான் அது வந்து சஸ்டைனபிள் ஃபார்மிங் தான் வந்து 40% வந்து கான்ட்ரிபியூட் மாடுறோம். இன்னும் இது எதெல்லாம் வந்து இங்க இம்பார்ட்டன்ஸ் கெயின் எதெல்லாம் வந்து மக்கள் இங்க ஃபோக்கஸ் மாடிங்கிட்டாரு முக்கியமா இன்டிகிரேட்டட் சிஸ்டம் அத்தனைக்கிறார். அதாவது ஒன்றே உலகம் வந்து கம்ப்ளீட்டா ஜீரோ வேஸ்ட் ஃபார்மிங் அல்லீங்க எதுவுமே வந்து நாங்க வேஸ்டா வராசு ஓப்பக்கூடாது. அது ஒரு ஒச மெத்தட் இங்க நிறைய பக்கம் டெவலப் ஆகிங்கிறத அதுவே ஃபோக்கஸ் மாடிங்கிட்டாரு. இன்னொன்னும் பூச்சி அண்ட் டிசீஸ் வந்து எத்த கண்ட்ரோல் கொண்டேறி நீங்க ப்ராப்பரா அக்ரிகல்ச்சர் கத்தாவுக்கு கூட நான் கவுன்சிலிங் எத்தி நேச்சுரல் மெத்தட் அதாவது இயற்கையா எத்தனை மாறாக்கும். இங்க குறி எக்ஸாம்பிள் எங்க இங்க நாங்க வந்து மலவங்க ஏதாவது செம்பாத்தி செடி எத்த மாதிரி வீட்டா இருந்தா இங்க அங்க லைட்டா வந்து மாதிரி பூச்சி பக்கவங்க அடத அத்தனை ஏன் ஏன மாறாக்கும் ஜிஞ்சர் கார்லிக் அத்த மாதிரி நேச்சுரல் ரிசோர்சஸ் பேஸ்ட் மாதிரி நீங்க அதுக்கு அப்ளை மாறல அதுக்கு பூச்சி படா அத்தனை நான் புக் தோக ஓதிதேன். சோ அத்த மாதிரி நாங்க நிறைய ஆல்டர்னேட் அடது அதுல நாங்க ஏங்காந்து கண்டெடுத்து நாங்க அதுங்க அப்ளை பண்ணுவோம். அதே மாதிரி இது மாதிரி டெக்னிக்ஸ் எல்லாம் வந்து நாங்க இனிமேத்தான் நாங்க நீர் வீசுறத படம் மெத்தட்ஸ் சோ இதை பத்தி ஏவதுனா நிறைய நாங்க வந்து ஹார்டிகல்ச்சர் டிபார்ட்மெண்ட் ஸ்டாஃப்ஸ் நிறைய இருந்தாரு நாங்க அவங்க போய் அப்ரோச் பண்ணி எத்த நாங்க பூமியை வந்து நாங்க காப்பாத்தாக்கி கண்டிப்பா கவுன்சிலிங் எடுத்தோம். இதுதான் வந்து அப்பல முக்கியமான விஷயம். இது இது ஒன்று ஒரு செக்மெண்ட்டும் நீங்க நோடினா தொட்ட டாபிக்கும் இங்க ட்ரிப் இரிகேஷன் அத்தனை நாங்க நீர் பாய்ச்சது பத்தி. சோ இங்க நீர் வந்து நாங்க அளவுக்கு மீறி கொட்டினையும் நாங்க ஆபத்தும் நாங்க சார் இங்க ஆசை கொடுக்கும் அளவுக்கு நீர் வசதி இதாகுது இன்னொரு சப்ஜெக்ட். சோ இங்க நாங்க சார் அடவு நீரை எத்த சிக்கனமா யூஸ் ஆகுதோ அத்தனை இரிகேஷன் மெத்தட் அதாவது நாங்க டியூப் தோகை நீர் விட்டாரா நீங்க கேள்விப்பட்டதா நாங்க உலகி நிறைய மக்கள் இங்க மாறிங்க தானே நானே ஓடிட்டேன். சோ அதுக்காக லெவல் தோகை யூஸ் பண்ணியும் நாங்க எட்டிங் பண்ணாக்கும். ஆனா இங்க இது நமக்கு ஏன்னா கஷ்டம் ஆகுதுன்னா அதுங்க ஈஸி ஆக்குவதற்கு எங்க சார ஹங்க இல்ல அத்தனை நிறைய ஃபார்மர்ஸ் செய்யாதான். சோ அதுக்கும் எங்க சார் சொல்யூஷன் ஆகுதுதான் இந்த அளவுக்கு இங்க நாங்க ஏங்க. சோ இது இதெல்லாம் வந்து அந்த மெத்தட்ஸ் எத்த வந்து சஸ்டைனபிள் ஃபார்மிங் நாங்க மாடாக்குவோம் அத்தனை. சோ இதுதான் நான் எய்தா வந்து இன்டகிரேட்டட் ஃபார்மிங்கோட மாடல் பிக்சர் எத்த மாதிரி நீங்க மாடாக்குவோம் அத்தம்போது வந்து இல்லஸ்ட்ரேஷன் மாத்தான் வித்துகிறது. சோ நாங்க இங்க வந்து இத்த மாதிரி வந்து இட அத ஒல அத ஏன்னா நாங்க மாடாக்கும் முக்கியமா நாங்க மண்ணுதோக நிறைய ஊட்டச்சத்து அத அதுங்க மேனேஜ்மெண்ட் மாறுவதுதான் டிஃப்ரெண்ட் நைட்ரஜன் விச் கிராப்ஸ் டெவலப் மாறாக்கும் இல்ல வந்து சாயில் கிராப் ரொட்டேஷன் இத்த மாதிரி வந்து நிறைய டெக்னிக்ஸ் வித்து நாங்க மாறாக்கும். இன்னொன்று வந்து எனர்ஜி மேனேஜ்மெண்ட் அத்தந்தான் அத்தந்தது எங்க இங்க நாங்க ஏதுங்க ஐந்து விஷயம் அது நிலம் நீர் நெருப்பு காற்று ஆதாயம் இங்க டெய்லி நாங்க ஈஸியாக விசிறுவதா ஆ விசிறு வித்து நாங்க ஏங்க மாறினா சோ நாங்க ஏங்க மாட்டாக்கோ அந்த குங்க சோலார் யூனிட் ஆக்காக்கும் அல்லது பார்ப்போம் சன்லைட் வந்து நாங்க அப்சர்வ் மாறி ஆ எனர்ஜி நாங்க அக்ரிகல்ச்சர் நாங்க லேண்டுக்கு யூஸ் பண்ணோம். சோ இயற்கையா அடோ விஷயங்களை வந்து நாங்க யூஸ் மாறி எத்த ஃபார்மிங் மாறினாங்க
ಬೇಸಿಕ್ ಆಗುತ್ತೆ ಸಸ್ಟೈನಬಲ್ ಫಾರ್ಮಿಂಗ್. ಓಕೆ, ಸೊ ಈಗ ನಾನು ಎನರ್ಜಿ ಮ್ಯಾನೇಜ್ಮೆಂಟ್ ಗೆ ಅದೊಂದು ಒಂದು ಮೆಥಡ್ ಅದ. ಇನ್ನೊಂದು ನ್ಯೂಟ್ರಿಯನ್ಸ್ ಅಂಡ್ ಸಾಯಿಲ್ ಫರ್ಟಿಲಿಟಿ ಮ್ಯಾನೇಜ್ಮೆಂಟ್ ಅದೇ ತಪ್ಪ ನಿರೀಯ ಟೆಕ್ನಿಕ್ಸ್ ಆಗದ. ಈಗ ಮಂಗ್ಪುಳು ಒಡಮಂದ ಈಗ ವರ್ಮಿ ಕಂಪೋಸ್ಟ್ ಅಥವಾ ಸೊ ಇದೇನಾದ್ರೆ ಡಿಫ್ರೆಂಟ್ ಮೆಥಡ್ಸ್ ಅದ. ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್, ಈಗ ಬಪ್ಪು ಪೂಚಿ ಬಂದು ಎತ್ತ ಕಂಟ್ರೋಲ್ ಮಾಡ್ನ ಅದೇಗಿ. ಈಗ ಎತ್ತಂದ್ರ ಈಗ ಪೂಚಿ ಮದ್ದು ಬಿಡೋದ್ವಿದ ಈ ಒಂದು ಪೂಚಿ ಆ ಕ್ರಾಪ್ ಅಫೆಕ್ಟ್ ಮಾಡುವಂದ್ರ ಆ ಪೆಸ್ಟ್ ಇಡುಪುದಾನೆ ಒಂದು ಪೆಸ್ಟ್ ಅಥವಾ ಏ ಒಂದು ವಿಷಯ ಆಡಿಯೋ ಒಂದು ದೇವ್ರ ಎತ್ತ ಇಹಕ್ಕೆ ಪಡಿಸಿದ ಆಯ್ತಂದ್ರ ಒಂದು ವಿಷಯ ಆಡದ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಅದವೇ ಒಂದು ಹೈಯರ್ ಆಬ್ಜೆಕ್ಟ್ ಬಂದು ಕಂಡಿಪ್ಪ ಅಥವಾ ಸೊ ಅರ್ಥ ಮಾತ್ರ ಎವಲ್ಯೂಷನರಿ ಪ್ರಾಸೆಸ್ ಅರ್ಥ ಓಯಿಂಗ್ ಅದ. ಸೊ ನಂಗೆ ಏನ ಮಾಡಬೇಕು, ಈಗ ನನ್ನ ಚಳಿ ಬಂದು ಈಗ ಒಂದು ಪೂಚಿ ಅಫೆಕ್ಟ್ ಮಾಡುವ ಅಂತಂದ್ರೆ ಅದು ಏನಾಗಿ ನಂಗ ಒಂದು ಪ್ಯಾಥಾಲಜಿ ಅಗ್ರೋನಮಿ ಬೋಕಸ್ ಎಂಟಮಾಲಜಿ ಅಥವಾ ನಡೆಯ ಕ್ಯಾಟಗರಿ ಇದಾಗ ಪೀಪಲ್ ಇದ್ದಾರೆ ಅವಕ್ಕೆ ಸಹ ಹೋಗಿ ನಂಗೆ ಏನ ಪೂಚಿನ ಐಡೆಂಟಿಫೈ ಮಾಡಿ ಅದನ್ನ ಕಂಟ್ರೋಲ್ ಮಾಡೋದಾಗ ನ್ಯಾಚುರಲ್ ಏನ ಮೆಥಡ್ ಆಗದಿ ನನ್ನ ಹೋಗಿ ಕೇತ್ ಮಾಡಬೇಕು. ಸೊ ಇದೆಲ್ಲವೇ ನಂಗತ್ತ ಎಫರ್ಟ್ ಹಾಕಿ ಮಾಡೋದೇ ತವ್ರ ನಂಗವ ತೇಲಿ ಬಂದು ಹೇಗೆ ಅಲ್ವಾ ಅನ್ನೋದು ಖಂಡಿತ ಇಲ್ಲ, ಬಟ್ ನಂಗವ ಒಂದು ಮುಯಚಿ ಎತ್ತಿ ನನ್ನ ಎಲ್ಲವ ಕಾಪಾಡೋದು ಅದನ್ನು ನೆನೆಸಿದ ಖಂಡಿತ ಇದು ಒಂದು ದೊಡ್ಡ ವಿಷಯವ. ಅಥವಾ ಇನ್ನೊಂದು ಬಂದು ಎರೋಷನ್ ಮ್ಯಾನೇಜ್ಮೆಂಟ್, ಇನ್ನೊಂದು ಬಂದು ನನ್ನ ಏದಿನ ಮೇಲಾಡುವ ಮಣ್ಣು ಲೇಯರ್ ಬಂದು ನಂಗೆ ಕಾಪಾಡೋದು. ಸೊ ನಾ ಈಗ ಫಸ್ಟ್ ಹೇಗಿದೆ ನೋ ಟಿಲ್ಲೇಜ್ ಅತ್ತಿಗೆ ಅತ್ತಂದ್ರೆ ನಂಗ ಟ್ರ್ಯಾಕ್ಟರ್ ಬಿತ್ತು ಅಪ್ಪ ಮಣ್ಣು ಅರಿಯಾಸ ಬೆಟ್ಟ ತೋಂಡಿ ಕೀಯಲ್ಲಿ ನನ್ನ ಮೇಲೆ ಕಲಕಿ ಅದರಿಂದ ನಂಗೆ ಅಡುತ್ತ ವೆದೆ ಬಂದು ವೆದಚಿದ ಅತ್ತ ಮಾತ್ರ ನಂಗ ಇತ್ತಮಾಕ ಎರೋಷನ್ ಆಗುವ ಚಾನ್ಸ್ ಬಂದು ನಡೆಯ ಆಯ್ತು. ಯಾಕಂದ್ರೆ ಆ ಕೀ ಆಡುವ ಮಣ್ಣು ಬಂದು ಅಪ್ಪ ರಿಪೀಟೆಡ್ ನಂಗೆ ಟ್ರ್ಯಾಕ್ಟರ್ ಬಿತ್ತು ಮೂವ್ ಮಾಡಿದ್ದೆ ಇದ್ರ ಅದನ್ನ ಟೆಕ್ಸ್ಚರ್ ಅಂಡ್ ಅದನ್ನ ಒಂದು ಸ್ಟೆಬಿಲಿಟಿ ಬಂದು ಕಮ್ಮಿ ಆಯ್ತು. ಸೊ ಈಸಿಯ ನಂಗೆ ಒಂದು ಕುನ್ನ ನ್ಯಾಚುರಲ್ ಕಲಾಮಿಟಿ ಬಂದಾಗ ಸೇರಿ ಅದು ಎರೋಡ್ ಆಯ್ತು. ಸೊ ಅದನ್ನ ಖಂಡಿತ ನಾನು ನೋಡೋದು. ಅದನ್ನ ಮುರಿದಲ್ಲವಾಗ ಫಿಶರಿ ಅಂಡ್ ಅಕ್ವಾಕಲ್ಚರ್ ಇದು ಬಂದು ನಂಗ ಎರದಾಗ ಪಾಸಿಬಲ್ ಆದ್ರೆ ಚಿಟಿ ಡೌಟ್ ಮತ್ ಜನರಲ್ ಈಗ ಸಸ್ಟೈನಬಲ್ ಫಾರ್ಮಿಂಗ್ ಮಾಡೋಕ ಇದೊಂದು ಒಂದು ಅಡಿಷನಲ್ ಕ್ವಾಲಿಟಿ ಬಂದು ನನಗೆ ಬೀತಲ್ಲ. ಅದೇ ಮಗ ವಾಟರ್ ಅಂಡ್ ಇರಿಗೇಷನ್ ಮ್ಯಾನೇಜ್ಮೆಂಟ್ ನಂಗೆ ಸಹ ನೀರು ಬಂದು ಎತ್ತ ಮ್ಯಾನೇಜ್ ಮಾಡೋದು ಏನಿನ ಸ್ಪ್ರಿಂಕಲ್ ಇರಿಗೇಷನ್ ಡ್ರಿಪ್ ಇರಿಗೇಷನ್ ಅಥವಾ ನೆರೆಯ ಹೊಸ್ತ ನನಗ ಮೆಥಡ್ ಅದ. ಅದನ್ನ ಎದು ನಂಗ ಫಾರ್ಮ್ಗ ನಂಗ ಫೀಲ್ಡ್ಗ ಸೂಟ್ ಆಗೋದನ್ನ ನಾನು ನೋಡಿಟ್ಟು ಅದನ್ನ ನಂಗೆ ಮಾಡಬೇಕು. ಅದೇ ಮತ್ತೆ ಲೈಫ್ ಸ್ಟಾಕ್ ಮ್ಯಾನೇಜ್ಮೆಂಟ್ ಈಗ ನನ್ನ ಏನಿನ ಒಂದು ದನ ಬಿತ್ತ ಇಲ್ಲ ಕೋಯಿ ಬಿತ್ತ ಇಲ್ಲ ಆಡು ಅಥವಾ ಅನಿಮಲ್ಸ್ ಬಿತ್ತ ಅಂದ್ರೆ ಅದು ತಿಂಬುದಾಗ ಹುಲ್ಲು ನಂಗೆ ಎತ್ತ ದೊಚ್ಚಿನ ಅಥವಾ. ಸೊ ಈಗ ಟೋಟಲ್ ಈ ತಮಕ ಒಂದು ಲೇಔಟ್ ನಂಗೆ ಸಾಧ ಒಂದು ಎಡ ಅದೇ ಅಂದ್ರೆ ಇದನ್ನ ಎಫಿಷಿಯಂಟ್ ಆಗಿ ಯೂಸ್ ಮಾಡಿ ಇಲ್ಲಿಂದ ಒಂದು ವರಾಸ ವೇಸ್ಟ್ ಹೋಗಾದಿಂಗ ಇಲ್ಲಿಂದ ಬಪ್ಪು ಎಕ್ಸ್ಕ್ರೀಟ್ ಅಪ್ಪು ಕೊಡುತ್ತಲ್ಲ ತಿರುಗಿ ಅದನ್ನವೇ ನನ್ನ ಒಂದು ಫರ್ಟಿಲೈಸರ್ ಯೂಸ್ ಮಾಡಿ ಇಲ್ಲಿ ಚೆರಿ ನನ್ನ ದೊಚ್ಚಿದ ಅಂದ್ರೆ ಖಂಡಿತ ಅದ್ರ ಮೀನಿಂಗ್ ತ ಬಂದು ಸಸ್ಟೈನಬಲ್ ಫಾರ್ಮಿಂಗ್ ಅಂಡ್ ಆಲ್ಸೋ ಇಂಟಗ್ರೇಟೆಡ್ ಫಾರ್ಮಿಂಗ್ ಅಂತಂದ್ರೆ ಅದಾದ್ರೆ ಒಂದನ್ನ ಹೆಲ್ಪ್ ಮಾಡಿವ ಇನ್ನೊಂದು ಒಂದು ಕೊಡುಗೆ ದೊಚ್ಚೋದು. ಈಗ ದನ ಬಂದು ಈಗ ಈ ಹುಳು ತಿಂದರ ತಿಂದಕ್ಕೆ ಏನ ಮಾಡುವ ಅದು ಬಂದು ತೊಪ್ಪೆ ಹಾಕಿದ ಯೂರಿನ್ ಬಂದದ ಆ ಯೂರಿನ್ ಕಲೆಕ್ಟ್ ಮಾಡಿದ ನಂಗೆ ಅದನ್ನ ಆಸಗ ಶಕ್ತಿಯ ವಿಷಯ ನಂಗವೇ ಅದ ನಂಗ ಬಡಗ ಕಲ್ಚರ್ ನನ್ನ ಮನ ಹಾಳು ಕಾಸಿದ ಒಡಕದ್ ಬಂದು ದನ ಯೂರಿನ್ ನೀರ್ ಬಂದು ನಾನು ಎಲ್ಲಾ ಪಕ್ಕವೂ ತೆರಿಚಿನ ಯಾಕಂದ್ರ ಅದಕ್ಕೆ ಆಸಗ ಒಂದು ಕಿರಿಮಿ ನಾಶಿ ನಿಮ್ಮ ಒಂದು ಪವರ್ ಬಂದು ಅದಗಾರದ. ಸೊ ಈಗ ಇದು ಬಂದು ಇಲ್ಲಿಂದ ತಿಂಬೋ ಉಂಡೆ ಬೀತು ಇದ ಹಾಕೋ ವೇಸ್ಟ್ ಕಲೆಕ್ಟ್ ಮಾಡಿ ಅದಕ್ಕೆ ಬಿತ್ತು ನಂಗೆ ಅದೇ ವಿಷಯನ ಮಾಡೋದು. ಸೊ ಇತ್ತ ಮಾತ್ರ ಕಂಪ್ಲೀಟ್ ಒಂದು ನನ್ನ ಸಾಧ ಒಲವ ಬೀತು ಎತ್ತ ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್ ಇಯಕ್ಕೆ ಅದನ್ನ ಬಿತ್ತು ಯೂಸ್ ಮಾಡಾಕು ಎಂಬುದನ್ನ ನಂಗೆ ಎಲ್ಲವೇ ಯೋಚನೆ ಮಾಡಿ ಮಾಡೋದು. ಸೊ ಈಗ ಅತ್ತಮಾಕ ಒಂದು ಥಿಂಕಿಂಗ್ ವಾಸ್ ಬಪ್ಪನ ಈಗ ನಂಗೆ ಏನ ಮಾಡಿದ ನನಗೆ ಬಂದು ನೇಚರ್ ಕೂಡ ಒಂದು ಕಾಂಪಿಟೇಷನ್ ಆಗಿದ್ದ ನೀ ವಸ್ತೀಯ ನಾ ವಸ್ತೀಯ ಅಂದಿ ಆಗ ಇದೇ ಬಂದು ನಾ ಏತಿಂಗ ನನ್ನ ನೇಚರ್ ಕೂಡ ಒಂದು ಪಾರ್ಟ್ನರ್ ಒಂದು ಇಯತ್ತೆ ಕೂಡ ನನ್ನ ಒಂದು ಪಾರ್ಟ್ನರ್ ಹೋದ ಅಂದ್ರೆ ಅದು ಇನ್ನೂ ನನಗ ಎರಡು ಮನಗೆ ಒಳ್ಳೆದ ಮಾಡ್ಬೇಕೇ ತವ್ರ ಖಂಡಿತ ನನಗೆ ಅಫೆಕ್ಟ್ ಮಾಡ. ಆಗ ಇಲ್ಲಿಂದ ಇಲ್ಲಿಗೆ ಬಪ್ಪುದಾಗ ಫಸ್ಟ್ ಮುಖ್ಯವಾದ ತೇವೆ ಏನಂದ್ರೆ ಮೈಂಡ್ ಸೆಟ್ ನಂಗ ಬಂದು ನಂಗವು ಕಾಪಾತಿನ ನಂಗಿಂದ ಫ್ಯೂಚರ್ ಕಾಪಾತಿನ ನಂಗ ಭೂಮಿ ನಂಗೆ ಕಾಪಾತಿನ ಎಂಬ ಥಾಟ್ ಬಂದು ಖಂಡಿತ ನನಗೆ ಆಡೋದು ಆಗತ್ತ ನಂಗೆ ಇದನ್ನ ಮಾಡ. ಸೊ ಅದ ಮತ್ತೆ ಥಾಟ್ ಹಾಕಿ ನಂಗೆ ಏನ ಮಾಡ್ನ ನನ್ನ ಸಾಯಿಲ್ ಬಂದು ಡಿಸ್ಟರ್ಬ್ ಮಾಡೋದಿಲ್ಲ ನಂಗೆ ಬಂದು ಪ್ರೊಟೆಕ್ಟ್ ಮಾಡ್ನ. ಅದೇ ಮಗ ಈಗ ನನ್ನ ಮೋಮೋ ಕಲ್ಚರ್ ಅಂದ್ರೆ ಒಂದೇ ಈಗ ಒಂದು ವಿಷಯದಾಗ ಹೇಗೂ ಅದನ್ನೇ ಮಾಡಿರ್ಬೋದು ಅಥವಾ ಡೈವರ್ಸಿಟಿ ನದಿಯ ಹೊಸ್ತ ನನ್ನ ಮಾಡಿ ಕಲ್ಟಿವೇಟ್ ಮಾಡ ಇನ್ನೂ ಬಂದು ಆ ಸಾಯಿಲ್ ಅಪ್ಪದ ಉಳಿತು. ಸೊ ಇತ್ತ ಮಾತ್ರ ಇಲ್ಲಿಂದ ನಂಗೆ ಇಲ್ಲಿಗ ಶಿಫ್ಟ್ ಆಗ ಮಟ್ಟದ ನಾ ಈ ಚಾನ ಹೇಗಿದ ವಿಷಯಗಳು ಬಂದು ನಂಗೆ ಅಟ್ಲೀಸ್ಟ್ ಒಂದು 40-50% ನಂಗೆ ಅಚೀವ್ ಮಾಡೋದಾಗ ಪಾಸಿಬಿಲಿಟಿ ಆಗದೆ. ಸೊ ಈಗ ಈ ಇದು ಬಂದು ನಾನು ಈ ಚಿನ್ನ ನಂಗೆ ಅಟ್ಟದೂ
ನನ್ನ ದೊಡ್ಡವಕ್ಕ ಮಾರ್ಗದಲ್ಲಿ ಪತಿತ ನಾ ಹೇಳಿದ್ರು ಈ ಒಂದು ಸಬ್ಜೆಕ್ಟ್ ಏನಾಯ್ತಂದ್ರ ಈಗ ಹೆಂಗಮ್ಮಕ್ಕೆ ಇಬ್ಬೋಕ ಇಲ್ಲ ಹೆಂಗ್ರೆ ಕುಂಗವಕ ಈಗ ನೆಕ್ಸ್ಟ್ ಜನರೇಷನ್ ಇಬ್ಬೋಕ ಎತ್ತ ಬಂದು ನಂಗೆ ಸಸ್ಟೈನಬಲ್ ಫಾರ್ಮಿಂಗ್ ಗ ಹೆಲ್ಪ್ ಮಾಡಕ್ ಅಂತಂದ್ರು. ಸೊ ಈ ಇನ್ಫಾರ್ಮೇಶನ್ ಟೆಕ್ನಾಲಜಿ IT ಎಂಬುದು ಬಂದು ಒಂದು ಮೇಜರ್ ರೆವಲ್ಯೂಷನ್ ನನ್ನ ಎಲ್ಲ ಹ್ಯೂಮನ್ ಕಮ್ಯುನಿಟಿದಾಗ. ಸೊ ಅದನ್ನ ನಂಗೆ ಎತ್ತ ನನ್ನ ಕಮ್ಯುನಿಟಿಗೆ ಯೂಸ್ ಮಾಡಕ್ ಅಂತಂದ್ರ ಈಗ ಹೆಂಗಮ್ಮಕ್ಕೆ ಇಬ್ಬೋಕ ನಡೆಯ ಈಗ ಇಂಟ್ರೆಸ್ಟ್ ತೋಚಿ ಇದನ್ನ ರಿಸರ್ಚ್ ಬಂದು ಒಳ್ಳೆ ಡೆವಲಪ್ ಮಾಡಿ ಎತ್ತಿಂಗ್ ಮಾಡೋದು ನಡೆಯ ಆರಾಯ್ಚಿ ಇದನ್ನ ಮಾಡಾಕು ಎತ್ತೆ ಅಂದ್ರೆ ಈಗ ನನ್ನ ಬಂದು ಏನೋ ಚೆಡಿ ಎತ್ತ ದೊಡ್ಡಿದ ಏನ ಹಾಕಿಲ್ಲ ಅದು ಏನ ಆದ ಮುದ್ರ ನಂಗ ಸಾರ ರಿಸರ್ಚ್ ಮಾಡಿ ಡೇಟಾ ಹಾಕಿಲ್ಲ ಮತ್ತೆ ನಂಗೆ ಫ್ಯೂಚರ್ ನಂಗೆ ಹೇಗೋದು ಮುದ್ರ. ಸೊ ನಾವು ಏನ ಮಾಡಾಕು ಅಂತಂದ್ರೆ ಒಂದು ಮುಖ್ಯವಾದ ವಿಷಯ ಈ ಇತ್ತಮಾಕ ನಂಗ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಡಿಫ್ರೆಂಟ್ ಆಂಗಲ್ ದಾಗ ನಂಗ ಆರಾಯ್ಚಿ ಮಾಡಿ ಅದನ್ನ ಬಿತ್ತು ನಂಗ ಒಂದು ನನ್ನ ಕಮ್ಯುನಿಟಿಗ ಸರ್ವಿಸ್ ಕೊಡಬೇಕು ನಂಗ ಅದನ್ನ ನನ್ನ ಆರಾಯ್ಚಿ ಕಂಡು ಅದನ್ನ ಬಿತ್ತು ನಂಗ ಸರ್ವಿಸ್ ಕೊಡಬೇಕು. ಇನ್ನೊಂದು ಏನ ಮಾಡಕ್ಕೂ ಅಂತಂದ್ರೆ ನನ್ನ ನಾಲೆಜ್ ಈಗ ಇದನ್ನೆಲ್ಲ ನಂಗ ಅರದ ಇದನ್ನ ಬಂದು ನೀನ್ ಮಾಡ್ದ ನಿಮ್ಗೆ ಒಳ್ಳಿತು ಮುಂದೆ ನನ್ನ ಮಕ್ಕಳಿಗ ಶೇರ್ ಮಾಡಬೇಕು. ಇನ್ನೊಂದು ಏನಂದ್ರೆ ಆನ್ ಫಾರ್ಮ್ ರಿಸರ್ಚ್ ಅಂದಾರ ಎತ್ತಂದ್ರೆ ಈಗ ನನ್ನ ಮ್ಯಾಲ ಡ್ರೋನ್ ಬೀತು ಇದೆಲ್ಲ ಬಂದು ಹಪ್ಪಳ ಅಡ್ವಾನ್ಸ್ಡ್ ಮೆಥಡ್ಸ್ ಬಟ್ ಈಗ ನೆನಚಿದ್ರೆ ನಡೆಯ ನನ್ನ ಕಮ್ಯುನಿಟಿ ಮಾಡಬೇಕು ಯಾಕಂದ್ರೆ ಈಗ ನಾನು ನೋಡಿದವರೆಗೂ ನಡೆಯ ಒಳ್ಳೆ ಎಲ್ಲವೇ ಡೆವಲಪ್ ಆಗಿದಾರೆ. ಸೊ ಈ ಟೆಕ್ನಾಲಜಿ ಎಲ್ಲ ಈಸಿಯಾ ಬಂದು ನನ್ನ ಫಾರ್ಮಿಂಗ್ ಇಂದ ಜನರೇಷನ್ ಮನಸ್ಸು ಬೀತಿಲ್ಲ ಖಂಡಿತ ಇದನ್ನ ಮಾಡಬೇಕು. ಇದನ್ನೆಲ್ಲವೇ ಬಂದು ನಾನು ಒಂದು ಸಾಫ್ಟ್ವೇರ್ ಮಗ ಕ್ರಿಯೇಟ್ ಮಾಡಿ ಡೇಟಾ ಹಿಂಗೆ ಸಿಕ್ಕೋ ತಗೋಲು ಎಲ್ಲವಾಗ ನಾನು ಒಂದೆಡೆ ಹಾಕಿಟ್ಟು ಅಲ್ಲಿಂದ ನಾನು ದಾಳ ಬೇಕಾಗಿ ಆ ತಗೋಲು ಆಕ್ಸೆಸ್ ಮಾಡಕ್ಕು ನನ್ನ ಕಮ್ಯುನಿಟಿದಾಗ ಅತ್ತ ಮಾತ್ರ ನಂಗೆ ಒಂದು ಇದನ್ನು ಕ್ರಿಯೇಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಬಡಗಾಸ್ ಒಂದಿಗೆ ಫೇಸ್ಬುಕ್ ನ ಒಂದು ಗ್ರೂಪ್ ಆಗಿದೆ ಹಾಗಾಗಿ ನನ್ನ ಬಡಗಾಸ್ ಮಾಡೋ ಎಲ್ಲಾ ಅಚೀವ್ಮೆಂಟ್ ನ ನನಗೆ ಹಾಕಿನ ಹಾಗ ಅಲ್ಲಿಬ್ಬೋ 25,000 ಮಕ್ಕಳು ಅದನ್ನ ನೋಡಿಯಾರ. ಸೊ ಅತ್ತ ಮಾತ್ರ ಈ ಅಗ್ರಿಕಲ್ಚರ್ ಗಾಗಿ ಸಂಬಂಧಪಟ್ಟದ ಮೊಟ್ಟು ನಡೆಯ IT ಕತ್ತಕ್ಕೂ ವೆಬ್ ಡೆವಲಪರ್ಸ್ ಇದ್ದಾರೆ ಆಪ್ ಡೆವಲಪರ್ಸ್ ಇದ್ದಾರೆ. ಸೊ ಅವಕ್ಕೆ ಏನ ಮಾಡಕ್ಕು ಒಂದು ಇನಿಷಿಯೇಟಿವ್ ಐತಿ ಈಗ 2 ಡೇಸ್ ಲೀವ್ ಆಡೋಣ ಅವಾಗ ಇನ್ಫಾರ್ಮೇಶನ್ ಎಲ್ಲಾವ ಅಟ್ಟಿನ ಕಲೆಕ್ಟ್ ಮಾಡಿ ಅದನ್ನ ಒಂದು ಡೇಟಾ ಬೇಸೋ ಇಲ್ಲ ಆಪ್ ಕ್ರಿಯೇಟ್ ಮಾಡಿ ಅದನ್ನ ನಂದವಕ ಆಕ್ಸೆಸ್ ಮಾಡೋದಾಗ ಹೆಲ್ಪ್ ಮಾಡಬೇಕು. ಸೊ ಇತ್ತ ಬಂದು ಈಗ ನಿಮ್ಮ ಜನರೇಷನ್ ಇಮಿಡಿಯೇಟ್ ಆಗಿ ಬಂದು ನನ್ನ ಅಗ್ರಿಕಲ್ಚರ್ ಹೆಲ್ಪ್ ಮಾಡಿ ನೆನೆಚಿಲ್ಲ ಈ ವಿಷಯಗಳೆಲ್ಲ ನನ್ನ ಮಾಡಬೇಕು. ಸೊ ಇದು ಬಂದು ಒಂದು ಇನ್ನೊಂದು ಹೊಸ ಸೆಗ್ಮೆಂಟ್ ಇದು ನನ್ನ ಏನ ಹೇಗೋ ಬಂದೆ ಅಂತಂದ್ರೆ ಇದು ನನ್ನ ನೋಡಿದಾಗ ಏನಾದ್ರೆ ಅಪ್ಪ ಶಾಕ್ ಆಯ್ತು. ಆಕ್ಚುಲಿ ನಡೆಯ ಇದ್ರ ಬಗ್ಗೆ ಓದಿನಿಪ್ಪಂಗ ಈ ವಿಷಯ ಸಿಕ್ಕಿತ್ತು. ಸೊ ಈಗ ಮುಖ್ಯವಾಗಿ ಸಸ್ಟೈನಬಲ್ ಅಗ್ರಿಕಲ್ಚರ್ ಬಗ್ಗೆ ನೋಡಿದ್ರೆ ನಂಗೆ ಎಲ್ಲರೂ ಬಂದು ನಡೆಯ ಕಾಂಪಿಟೇಷನ್ ಆಗ ಆಗ ಈಗ ಏನು ಅವಕ ಹೇಗಿದ್ದಾರೆ ಅಂತಂದ್ರೆ ಅದೇ ತ ಈಗ 2050 ಮುಖ್ಯವಾಗಿ ಒಂದು 3.9 billion ಪೀಪಲ್ ಬಂದು ನೀಡ ಆದ ಅಂಕ ಬಂದು ನೀರಿಗ ಅಪ್ಪಲ ಸ್ಟ್ರೆಸ್ ಆದಾರ ಅತ್ತೆಗೆ ಒಂದು ಕಂಡುಪಿಡಿಪಿ ಹೇಗಿದ ಅದನ್ನ ಮುಖ್ಯವಾಗಿ ಈ ಎರಡೋ ಇಬ್ಬೋಕ ಲೈಕ್ ಈಜಿಪ್ಟ್ ಸೌದಿ ಅರೇಬಿಯಾ UAE ಈ ಕಂಟ್ರೀಸ್ ಇಬ್ಬೋಕ ಬಂದು ನಡೆಯ ಡಿಫಿಕಲ್ಟಿ ಬಕ್ಕೋದಾಗ ಚಾನ್ಸಸ್ ಅಡದನೆಗೆ ಪ್ರಿಡಿಕ್ಟ್ ಮಾಡಿದ್ದಾರೆ. ಅದು ಬಿಡ ಅಪ್ಪಡ ಏನಾಗ ಒಂದು ಹಾರ್ಟ್ ಅದಾದ್ರೂ ಅಪ್ಪಡ ಒಂದು ಮನಸ್ಸು ವೇದನೆ ಪಟ್ಟ ವಿಷಯ ಏನಾಯ್ತಂದ್ರೆ ಎದೆಲ್ಲ ಬಂದು ಟಾಪ್ ಪರ್ಫಾರ್ಮಿಂಗ್ ಎದ ಲೋ ಪರ್ಫಾರ್ಮಿಂಗ್ ಕಂಟ್ರೀಸ್ ಒಂದು ಅನಾಲಿಸಿಸ್ ಮಾಡಿದ್ದಾರೆ. ಅದನ್ನ ನೋಡೋಣ ಟಾಪ್ ಪರ್ಫಾರ್ಮಿಂಗ್ ದಾಗ ಜರ್ಮನಿ ಕೆನಡಾ ಜಪಾನ್ ಇವಕ್ಕೆ ಮೂಡ ಇದ್ದಾರೆ ಬಟ್ ಲೋವೆಸ್ಟ್ ಪರ್ಫಾರ್ಮರ್ ದಾಗ ಕಡೇಸಿ ನೋಡ್ತಾ ನನ್ನ ಇಂಡಿಯಾ ಅದ. ಓಕೆ ಸೊ ಇದನ್ನ ನೋಡಿದ್ರೆ ಏನಾಗ ಬಂದು ಏನಾರ ಇತ್ತಮ್ಮ ಕರೋದಿ ಸರ್ ಯೂನಿವರ್ಸಿಟಿ ಇದನ್ನ ಏನಾದಿಗೆ ಡೀಪ್ ಆಗಿ ನಾನು ಅನಲೈಸ್ ಮಾಡು ಅಂತಂದಿಗೆ ಚೆಕ್ ಮಾಡಿ ನೋಡೋಣ ನಾವು ಒಂದು ಪುನಃ ಡೇಟಾ ಕಲೆಕ್ಟ್ ಮಾಡಿ ಎತ್ತ ಇದನ್ನ ಓವರ್ಕಮ್ ಮಾಡಾಕು ಅಂತಂದಿಗೆ ನೋಡಿದೆ. ಸೊ ಆ ರೀತಿ ಇದನ್ನ ಕ್ರಿಯೇಟ್ ಮಾಡಿದೆ. ಸೊ ಈ ಇದನ್ನ ನೋಡ್ಲ ನಿಂಗೆ ಅರ್ಥಾದ ಸೊ ಈಗ ಗ್ರೀನ್ ಕಲರ್ದಾಗ ಆಗೋದೆಲ್ಲ ಬಂದು ಟಾಪ್ ಪರ್ಫಾರ್ಮರ್ ಅಂತಂದಿಗೆ ಅವಕ್ಕೆ ಹೇಗೋಕ ಜರ್ಮನಿ ಕೆನಡಾ ಜಪಾನ್. ಓಕೆ ಸೊ ಈ ರೆಡ್ ಆಗೋದೆಲ್ಲ ಬಂದು ಲೋ ಪರ್ಫಾರ್ಮಿಂಗ್ ಈಜಿಪ್ಟ್ UAE ಇಂಡಿಯಾ. ಈಗ ಟೋಟಲ್ ಈ ಕಂಟ್ರಿದಾಗ ಎಸಗ ಅಗ್ರಿಕಲ್ಚರ್ ಏರಿಯಾ ಲ್ಯಾಂಡ್ ಅದರಲ್ಲಿ ನಾವು ಒಂದು ಕುಂಗ ಅನಾಲಿಸಿಸ್ ಮಾಡಿದೆ. ಸೊ ಈ ದೇಶದಾಗೆಲ್ಲ ಈಸಗ ಎಡ ಅದ ಹಂಗ ಇಂಡಿಯಾದಾಗ ಜಾಸ್ತಿ ಅದ 159.9 million ಹೆಕ್ಟರ್ಸ್ ಬಂದು ಲ್ಯಾಂಡ್ ಬಂದು ನಂಗೆ ಅಗ್ರಿಕಲ್ಚರ್ಗೆ ನಂಗೆ ಯೂಸ್ ಮಾಡೋದಾಗ ಪೊಟೆನ್ಶಿಯಲ್ ಅದ ಇಂಡಿಯಾದಾಗ. ಓಕೆ ಆಗ ಟೋಟಲ್ ಪಾಪ್ಯುಲೇಷನ್ ಐತಿದಂಗೆ ಜಗತ್ತಾಗ ಏಸಗ ಇದ್ದ ಅಂತಂದ್ರೆ ಈಗ ಇವಕ್ಕೆಲ್ಲ ಈಸಗತ್ತ ಇದ್ದಾರ ಬಟ್ ನಂಗಾಗ ಈಸಗ ಇದ್ದ 1,394.40 million ಪೀಪಲ್ ಬಂದು ಈಗ ಇದ್ದ 2021. ಓಕೆ ಆಗ ಈಗ ಇದೇ ಬಂದು ನಾನು ರಿವರ್ಸ್ ಮಾಡಾಕು ಎತ್ತಂದ್ರೆ ಇಲ್ಲಿ ಯಾರೋ ನನ್ನ ಇಂಡಿಯಾ ಪೊಸಿಷನ್ ಬಂದು ಇಲ್ಲಿಗೆ ಎತ್ತಿಂಗ್ ಮಾಡಾಕು ಬಟ್ ಎತ್ತಿಂಗ್ ಮಾಡಾಕು ಅಂದ್ರೆ ಈಗ ಇವಕ್ಕ ವಿಡ ನಂಗ ಸಾದ ಎಡೆಯೂ ಜಾಸ್ತಿ ಆಡದ ಇವಕ್ಕ ವಿಡ ನನಗ ಬಂದು ಫೆಸಿಲಿಟೀಸ್ ನಡೆಯ ಅದ ಈಗ ಇವಕ್ಕೆಲ್ಲ ನೋಡ್ಲ ನಿಂಗ ಜರ್ಮನಿ ನಾನು ಪರ್ಸನಲ್ ನಾನೇ ಹೋಗಿದೆ ಈಗ ಎತ್ತ ಅದು ಎತ್ತ ಅಟ್ವಾ ಅಂದ್ರೆ ಒಂದು ಕುಡಿಪಿಟ್ಟ ಒಂದು ಫೆಸಿಲಿಟಿ ಅಟ್ವಾ
ಇನ್ನೊಂದು ಫೆಸಿಲಿಟಿ ಬೇಕು ಅಂದ್ರೆ ನಂಗೆ ಅಪ್ಪೋದು ಟ್ರಾವೆಲ್ ಮಾಡಿ ಹೋಗ್ಬೋದು ಅರ್ಥ ಮಾಡ್ಕತ್ತ ನಾ ಓಪನ್ ಆಗಿ ನೋಡಿದ್ದೆ ಜರ್ಮನಿನಾಗ. ಆಗ ಇಂಡಿಯಾದೊಳಗ ನಂಗೆ ಏನ ನೆನಚಿನಿ ನನ್ನ ಒಂದು ಒಂದು ಕುರಿಪಿಟ್ಟ ಒಂದು ಸರ್ಕಲ್ ನಂಗೆ ಸಿಕ್ಕಿಲ್ಲ. ಆಸೆಗೆ ಆ ಪೊಟೆನ್ಶಿಯಲ್ ಬಂದು ಇಂಡಿಯಾದೊಳಗ ಆಗದೆ. ಆಗ ಇತ್ತ ಮಾತ್ರ ಇಬ್ಬೋಕವೆ ಈಸಗ ಅಚೀವ್ ಮಾಡಿದಾರೆ ಅಂತಂದ್ರೆ ಈಸಗ ಒಂದು ಪೊಟೆನ್ಶಿಯಲ್, ಈಸಗ ಒಂದು ಜಗತ್ತೊಗ, ಈಸಗ ಒಂದು ಅಕ್ಸೆಸಿಬಿಲಿಟಿ, ಈಸಗ ಒಂದು ಇಯರ್ಕೆ ವಲಮೆಲ್ಲ ಬೀತಿಟ್ಟು ಏಕ ನಂಗೆ ಬಂದು ಇನ್ನೂವೇ ಲೋ ಪರ್ಫಾರ್ಮಿಂಗ್ ಇದ್ದ ಅಂತಂದ್ರೆ ಒಂದೇ ಒಂದು ವಿಷಯ ನಾ ಕಂಡಿರ್ತದ ಕಮಿಟ್ಮೆಂಟ್ ಇಲ್ಲ ನಂಗೆ ಬಂದು ಅಗ್ರಿಕಲ್ಚರ್ ಆಗಿ ನಂಗೆ ಕೊಡೋ ಒಂದು ಮುಖ್ಯತ್ವ ಅಪ್ಪನ ಕಮ್ಮಿ. ಅದತ್ತ ಬಂದು ನಾ ಎಂಗ ಪರ್ಸನಲ್ ಒಪಿನಿಯನ್ ಇದು, ಐ ಮೇ ಬಿ ರಾಂಗ್ ಆಲ್ಸೋ, ಬಟ್ ಇದನ್ನ ಚೆಕ್ ಮಾಡಿ ನೋಡೋಣ. ನಾ ಕಂಡಿರ್ತ ವಿಷಯ ಬಂದು ಇಂಡಿಯಾದಾಗ ಈಸಿನ ಪೊಟೆನ್ಶಿಯಲ್ ಅಟ್ಟುವೆ, ಇನ್ನೂ ನಂಗೆ ಬಂದು ಅಪ್ಪ ಲೋ ಪರ್ಫಾರ್ಮಿಂಗ್ ಇದ್ದ ಅಂತಂಬುದು ಒಂದು ಪುನಃ ಮನಸ್ಸು ವೇದನೆ ಅಪ್ಪ ವಿಷಯ ಅಂತ. ಯಾಕಂದ್ರೆ ಎಲ್ಲಾ ಆಸ್ಪೆಕ್ಟ್ ನೀವು ನಿಮ್ಗೆ ನೋಡಲಿ ಇಂಡಿಯನ್ಸ್ ಬಂದು ಬೇರೆ ಬೇರೆ ಲೆವೆಲ್ ಹೋಗಿದ್ದೇ ಇದ್ದಾರೆ. ಈಗ ಪೈಲಟ್ ಆಗಿ ಸರಿ ಕಮಿಂಗ್ ಈಗ ದೊಡ್ಡ ಪೈಲಟ್ ಇದ್ದಾರೆ. ಈಗ ರೀಸೆಂಟ್ ಅಡ್ಮಿನ್ ದಾಗ ಈಗ ಬೇರೆ ಕಂಟ್ರಿ ಇದಾಗ ಕ್ಯಾಬಿನೆಟ್ ಮಿನಿಸ್ಟರ್ ಅಪ್ಪಾಗ ನಂಗೆ ಕಮಿಂಗ್ ಇದಾಗ ಟ್ಯಾಲೆಂಟ್ ಇದೆ. ಅಥವಾ ಮತ್ತೆ ಎಲ್ಲವೇ ಬಂದು ಡಿಫ್ರೆಂಟ್ ಈಗ ಒಂದೊಂದು ಕ್ಯಾಟಗರಿ ಎತ್ತಿದ್ದೀವಿ ಅದನ್ನ ನಡೆಯ ಸಕ್ಸಸ್ ಆಗಿದ್ದಾರೆ ನಮ್ಮ ಕಮ್ಯುನಿಟಿ ಪೀಪಲ್. ಇದು ಬಂದು ನಾವು ಬಡಗಾಸ್ ಮಟ್ಟಿಗೆ ಈಗ ಆಗ ಈಗ ಒಟ್ಟು ಮುಟ್ಟಿ ಇಂಡಿಯಾ ನಿಂಗೆ ಎತ್ತಿಂಗ್ಲ ಈಚಿನ ಜಗತ್ತಾಗ ಇದ್ದುವೆ ನಂಗೆ ಅಗ್ರಿಕಲ್ಚರ್ ಇತ್ತಬೇಕು, ನಂಗೆ ಇಂಡಿಯಾಗ ಮುಖ್ಯವಾದ ತೊಳಿಲೇ ಬಂದು ಅಗ್ರಿಕಲ್ಚರ್ ಅಂತ. ಆಗ ಏಕೆ ನಂಗೆ ಲೋ ಪರ್ಫಾರ್ಮಿಂಗ್ ಇದ್ದ ಅಂತಂದ್ರೆ ನಂಗೆ ಚಿಟಿ ಯೋಚನೆ ಮಾಡಬೇಕಾದ ವಿಷಯ ಬಂದು ನನ್ನ ಕಮಿಟ್ಮೆಂಟ್ ಅಂಡ್ ಕಾಂಟ್ರಿಬ್ಯೂಷನ್ ಈ ಹುಡುತ. ಸೊ ಈ ಒಂದು ಎರಡು ಏನೋ ಹೇಗೋದು ನೆನಚಿನ ಅಂತಂದ್ರೆ ಈಗ ವ್ಯವಸಾಯ ಮಾಡುವಾಗ ನನ್ನ ನೇರಡಿಯ ಹೋಗಿ ಸಪೋರ್ಟ್ ಮಾಡಾಕು ಅದೊಂದು ವಿಷಯ. ಇಲ್ಲ ನನ್ನ ಕಮ್ಯುನಿಟಿ ಇದ್ರೆ ನನಗೆ ಇಲ್ಲ ನನ್ನ ವರ ಸಿದ್ಧ ಅಂತಂದ್ರೆಯೋ ಅಟ್ಲೀಸ್ಟ್ ನನ್ನ ಸಂಬಂಧಿಸೋ ಹಣದಾಗ ಒಂದು ಕುಂಗ ಪರ್ಸೆಂಟೇಜ್ ಹಾಗೆ ಬಂದು ನನ್ನ ವ್ಯವಸಾಯ ಕೊಟ್ಟು ನನ್ನ ಅವಕಾಶ ಡೆವಲಪ್ ಮಾಡಾಕು. ಇಲ್ಲ ಈ ಅರ್ಥ ಮಾತ್ರ ನಾನು ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ನಿಮಗೆ ಸಿಕ್ಕಿ ಪರವಾಗಿಲ್ಲ, ನಂಗೆ ಸಂಬಾಧಿಸೋ ಹಣದೊಂದು ಒಂದು ಕುಂಗ ಅಮೌಂಟ್ ತಿರುಗಿ ನನ್ನ ಅಗ್ರಿಕಲ್ಚರ್ದಾಗೆ ಇನ್ವೆಸ್ಟ್ ಮಾಡಾಕು, ನನ್ನ ನಂಗ ದೇಶ ನಂಗ ಕಮ್ಯುನಿಟಿ ನನ್ನ ಬಡಗ ಲ್ಯಾಂಡ್ದಾಗೆ ನಂಗೆ ಇನ್ವೆಸ್ಟ್ ಮಾಡಾಕು. ನೀವು ಒಳ್ಳೆದ ನೋಟ್ ಮಾಡಿ ಅದು ಈ ಕಡೆಸ ಒಂದು 5-10 ವರ್ಷದೊಳಗೆ ಏಸಗ ವಯಸ್ಸಾವಕ ನಂಗೆ ಎಡಗ ಬಂದು ನನ್ನ ಭೂಮಿಯ ಪರ್ಚೇಸ್ ಮಾಡಿದ್ದಾರೆ. ಆಗ ಏಸಗ ನಂಗೆ ನನ್ನ ಭೂಮಿಯ ಕೊಟ್ಟುಟ್ಟು ನನ್ನ ವರ ಸೋಯ್ದ. ಅದನ್ನ ಬಂದು ನನ್ನ ಥಿಂಕ್ ಮಾಡಿ ಹೋಗ್ಲ ನನ್ನ ಎತ್ತ ಕಂಡಿಡಿಯಕ ಅಂತಂದ್ರೆ ವರ ಸಿಬ್ಬೋಕ ನಂಗೆ ಭೂಮಿ ಹೋಗಾಸಿ ಏನ್ ಆಡದೆ ಅನ್ನೋದನ್ನ ಒಳ್ಳೆ ಕುಣಿಸಿದಾರೆ. ಅತ್ತ ಅಪ್ಪಂತ ಅವಾಗ ಅಲ್ಲಿಂದ ಇಲ್ಲಿಗೆ ಬಂದು ಈಸಿ ಅದ. ಬಟ್ ನಂಗೆ ಬಂದು ಅದಕ್ಕೆ ಅಪ್ಪನ ಕಮ್ಮಿ ಇಂಪಾರ್ಟೆನ್ಸ್ ಕೊಟ್ಟನ ಅಂಬುದಂತ ಎಂಗ ಪರ್ಸನಲ್ ಒಪಿನಿಯನ್. ಸೊ ನಂಗೆ ಅದಕ್ಕೆ ತಿರುಗಿ ಒಂದು ಒಂದು ಅವೇರ್ನೆಸ್ ಎತ್ತಿಂಗ್ ಬಂದು ಮಾಡಿದಾಂದ್ರೆ ಖಂಡಿತ ನನ್ನ ಒಳ್ಳೆ ಡೆವಲಪ್ ಮಾಡಿ ಎತ್ತಿಂಗ್ ಬರಾಕು. ಸೊ ಈಗ ಅದು ಏನೇನೆಲ್ಲ ಮಾಡಾಕು ಅಂತಂದ್ರೆ ಮುಖ್ಯವಾದತ್ತ ನನ್ನ ಭೂಮಿಯ ಕನ್ಸರ್ವ್ ಮಾಡೋದು, ಈ ಫರ್ಟಿಲೈಸರ್ ಪೆಸ್ಟಿಸೈಡ್ ಯೂಸ್ ಮಾಡೋದು ಕಮ್ಮಿ ಮಾಡಾಕು, ವಾಟರ್ ನೀರು ಬಂದು ನನ್ನ ಅಲವ ನನ್ನ ವ್ಯವಸಾಯಕ್ಕೆ ಏತ ಅಲವ ನನ್ನ ಯೂಸ್ ಮಾಡಾಕು. ಅದವಿಡ ಅಪ್ಪ ಮುಖ್ಯ ಅಗ್ರಿಕಲ್ಚರ್ ಅನ್ನ ಏನಾದಿಗೆ ಫಸ್ಟ್ 100% ನಾಲೆಜ್ ನನಗೆ ಎತ್ತಿಂಬುದು. ಅದೇ ಮಾಕ ಅದನ್ನ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನ ಮಾಡಾಕು ನನಗೆ. ಸೊ ಈ ಎಡದಾಗ ನಾ ಎಲ್ಲಾ ಯಂಗ್ಸ್ಟರ್ಸ್ಗೂ ಏನ ಹೇಗೋದು ಬಂದೆ ಅಂತಂದ್ರೆ ಈಗ ನಾನು ನಿರೀಯ ಪೀಪಲ್ ನೋಡ್ದೆ, ಈಗ ಫೇಸ್ಬುಕ್ ಆಗಿ ಸರಿ ಇನ್ಸ್ಟಾಗ್ರಾಮ್ ನಿರೀಯ ನನ್ನ ಕಮ್ಯುನಿಟಿ ಪೀಪಲ್ ಬಂದು ಅಪ್ಪನ ಆಕ್ಟಿವ್ ಆಗಿದ್ದಾರೆ. ಅದ ಖಂಡಿತ ಈಗ ಅವಕರ ಮೇಲೆ ಜನರೇಷನ್ ಇಬ್ಬೋಕ ದಾಚ ಒಬ್ಬರಾವುದು ಫಾರ್ಮಿಂಗ್ ಅಂಡ್ ಅಗ್ರಿಕಲ್ಚರ್ ಅಂತ ಮಾಡಿದಾರ. ಇವಕ್ಕ ಹೆಂಗಸರು ಏನ ಮಾಡಕು ಅಂತಂದ್ರೆ ಇವಕ್ಕರ ಸೋಷಿಯಲ್ ಮೀಡಿಯಾ ಟೈಮ್ ಚಿಟಿ ಕಮ್ಮಿ ಮಾಡಿಟ್ಟು ಅಲ್ಲಿಂದ ನಾನು ಏನ ನಾಲೆಜ್ ಗೈನ್ ಮಾಡುವ ಅದನ್ನ ಹೋಗಿ ಅವಕ ಪ್ಯಾರೆಂಟ್ಸ್ ಅಂಡ್ ಗ್ರ್ಯಾಂಡ್ ಪ್ಯಾರೆಂಟ್ಸ್ಗೆ ಹೇಗೆ ಕೊಟ್ಟು ಅವಕ ಹೆಲ್ಪ್ ಅವಕ ಮನಸ್ಸು ಬೈತಿಲ್ಲ ಅವಕ್ಕೆ ಮಾಡಬೇಕು. ಯಾಕಂದ್ರೆ ಈಗ ನಿರೀಯ ನೋಡ್ಲ ಲೆಸ್ ದನ್ 1% 1% ತ ಬಂದು ಅಪ್ಪ ಅಮ್ಮ ಅವಕ ಇದು ಅಗ್ರಿಕಲ್ಚರ್ ಕುಡಿಯೋ ಕಂಟಿನ್ಯೂ ಮಾಡ್ಯಾರ ಅಂತಂದ್ರೆ ಅಪ್ಪನ ಕಮ್ಮಿ ನನ್ನ ಕಮ್ಯುನಿಟಿದಾಗ. ಯಾಕಂದ್ರೆ ಅಪ್ಪ ಅಮ್ಮ ಇದು ಅಗ್ರಿಕಲ್ಚರ್ ಬಂದು ಸೆಕೆಂಡ್ ಜನರೇಷನ್ ಬಂದು ವರಸ್ ಬಂದ್ಬಿಟ್ಲು. ಈಗ ಥರ್ಡ್ ಜನರೇಷನ್ ಬಂದು ಸುತ್ತವ ಹಟ್ಟಿಯಿಂದ ಏನಂದ್ರೆ ಅಳಿಯಿರೋ ಅತ್ತಮಾಕ ಒಂದು ನೆಲಮತ ಈಗ ದೋಸ್ತಿರವ ಒಯ್ನಾರದ ಅತ್ತಮಾಕ ಇಬ್ಬೋ ಸಿನಾರಿಯದಾಗ ಅಟ್ಲೀಸ್ಟ್ ಅಲ್ಲಿ ನನ್ನ ನೀಲ್ಗಿ ಕಮ್ಯುನಿಟಿ ಇದ್ರಲ್ಲಿ ಇಬ್ಬೋಕ ಅದನ್ನ ಈ ನಾಲೆಜ್ ಎತ್ತಿಟ್ಟು ಮಕ್ಕಳು ಅವಕ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ ಅಪ್ಪನ ಹೆಲ್ಪ್ಫುಲ್ ಆಗ್ತವ. ಸೊ ಇದೆಲ್ಲ ಅವನು ಟೆಕ್ನಾಲಜಿ ಬೇಸ್ಡ್ ಹೆಲ್ಪ್. ಸೊ ಇದು ಅಪ್ಪನ ಅಡ್ವಾನ್ಸ್ ಲೆವೆಲ್ ನಂಗೆ ಇದ್ರ ಪತ್ತಿ ಅಪ್ಪ ಮಾತಾಡೋದನ್ನು ಈಗ ಅವಶ್ಯಕರಿಯ. ಸೊ ಈಗ ಇದು ಮುಖ್ಯವಾಗಿ ನಾ ಇದನ್ನ ಏನ್ ಹೇಗೋದು ಬಂದ್ರೆ ಇದತ್ತ ನನ್ನ ನೀಲ್ ಬೀಸ್ ನ ಲೈಕ್ ಪ್ಯಾನಗಮಿಕ್ ವ್ಯೂ. ಇದು ನೀವು ನೋಡ್ಲ ಅನಿಸಿದ ಏಸಿಗೆ ಒಂದು ಥಿಕ್ ಅಂಡ್ ಡೆನ್ಸ್ ಏರಿಯಾ ನಂಗದು ಅಥವಾ ನಿಂಗೆ ಈ ಮ್ಯಾಪ್ ನೋಡ್ಲ ನಿಂಗೆ ಕ್ಲಿಯರ್ ಒಂದು ಐಡಿಯಾ ಸಿಕ್ಕಿದ. ಓಕೆ, ಸೊ ಈ ಇದನ್ನ ಎಲ್ಲವೇ ಕ್ಲಿಯರ್ ಹಾಕಿದ್ದಾರೆ ಲೈಕ್ ಗೋಡ್ ನೋಡ್ ಮಸಿನಗುಡಿ ಊಟಿ ಕೊಡಗಾಡು ಬಿಕ್ಕಟ್ಟಿ ಅಂತ. ಸೊ ಈಸಗ ನನ್ನ ಒಂದು ಲ್ಯಾಂಡ್ಸ್ಕೇಪ್ ಅದದ, ಈಸಗ ಪೊಟೆನ್ಶಿಯಲ್ ಅದದ. ಇದನ್ನ ರೀತಿ ನಂಗೆ ಎತ್ತ ಡೆವಲಪ್ ಮಾಡಾಕು ಅಂತಂದ್ರೆ ಈ ಗವರ್ಮೆಂಟ್ ಆಫ್ ತಮಿಳ್ನಾಡು ಎತ್ತ ನನಗೆ ಹೆಲ್ಪ್ ಮಾಡ್ಯಾರ ಅಂತಂದ್ರೆ ಈ ಡಿಪಾರ್ಟ್ಮೆಂಟ್ ಮುಳಿಯುವ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಅಂಡ್ ಪ್ಲಾಂಟೇಷನ್ ಕ್ರಾಪ್. ಓಕೆ, ಸೊ ಅವಾಗ ಏನ್ ಹೇಗಿಯಾರ ಅಂತಂದ್ರೆ ಇನ್ನೂ ಘಟ್ಟ ನಂಗೆ ಕಮ್ಯುನಿಟಿ ಇದಾಗ 84,000 ಫ್ಯಾಮಿಲೀಸ್ ಬಂದು
விவசாயத்தோட ஈடுபட்டதாங்க. அதுதான் வந்து அவருக்கு ஏவோ தகவல். அதுங்க இதே எழுபத்தி நாலு அப்ராக்சிமேட்டா 74,000 ஹெக்டேர் பூமி வந்து விவசாயிகள் யூஸ் பண்ணிங்க ಈ ಕಡೆಸಿ ವರ್ಷದ 2019-2020. ಸೊ ಈಸಾಗ ಕಿಟ್ಟತಕ್ಕ ಒಂದು 85,000 ಫ್ಯಾಮಿಲಿ ಬಂದು ವ್ಯವಸಾಯ ನಂಬಿತ ನನ್ನ ಕಮ್ಯುನಿಟಿ ದಾಗ ಈಗ ಓಯಿಂಗದ. ಸೊ ಇತ್ತಮಕ ಅಡೋಣ ಈಸ ಸ್ಕೀಮ್ಸ್ ಬಿಟ್ಟು ಗವರ್ಮೆಂಟ್ ಬಂದು ಈ ಡಿಪಾರ್ಟ್ಮೆಂಟ್ ಮೂಲವ ನನಗೆ ಈಸ ಹೆಲ್ಪ್ ಮಾಡೋದು ರೆಡಿ ಆಯ್ತದ. ಬಟ್ ನಂಗೆ ಇದೆಲ್ಲವ ನನಗೆ ಏಸದು ಆಗದು ಬೀತಾ ಮುಂದೆ ನನ್ನ ಕೈ ದೊರೆತಾರದ. ಸೊ ಈಗ ಅದ್ರ ಮುಖ್ಯವಾದ ಒಂದೇ ಒಂದು ವಿಷಯ ಮಟ್ಟ ಹೇಳಿದ್ನ ಈ ಸ್ಕೀಮ್ ಇದೆಲ್ಲ ನಂಗ ನೀರ್ ಈಗ ವಾಟರ್ ಮ್ಯಾನೇಜ್ಮೆಂಟ್ ಗಾಗಿ ಗವರ್ಮೆಂಟ್ ಬಂದು ಈಸಿಗೆ ಸಬ್ಸಿಡಿ ತಂದಾರ ಅದಾವುದು ಕನ್ಸೆಷನ್ ತಂದಾರ. ಈಗ ಅಪ್ಪ ಕುಂಗ ಲೆವೆಲ್ ವ್ಯವಸಾಯ ಮಾಡಿದ್ರೆ 100% ನಂಗ ತಳ್ಳುಬಡಿಯ ಬರೆಯಾರ. ಈಗ ಚಿಟಿ ನಂಗ ದೊಡ್ಡ ಫಾರ್ಮ್ ಬೀತಾಂದ್ರೆ 75%. ಓಕೆ ಈಗ ಟೀ ತೋಟ ಬೀತಾಕು ಇದು ಬಂದು ಎಕ್ಸ್ಟೆಂಡ್ ಮಾಡಿದ್ದಾರೆ ಈಗ ರೀಸೆಂಟ್ ಈ ಸ್ಕೀಮ್ ನಂಗೆ ಕೇತು ಮಾಡಾಕು. ಇನ್ನೊಂದು ಇದೇ ಆ ಸ್ಕೀಮ್ ಸೆಲೆಕ್ಟ್ ಆದಾಗ ಒಬ್ಬೊಬ್ಬರು ಬಂದು ಈಸಾಗ ಅಮೌಂಟ್ ಬಂದು ಗವರ್ಮೆಂಟ್ ತಪ್ಪೋದಕ್ಕೆ ರೆಡಿ ಆಯ್ತಾರೆ. ಈಗ ನಾನೊಂದು ಬೋರ್ವೆಲ್ ಹಾಕಿಂಗ್ ಆತಂದ್ರೆ ಒಬ್ಬೊಬ್ಬ 25,000 rupees. ಈಗ ಒಂದು ಪಂಪ್ ಸೆಟ್ ಮೋಟರ್ ಆಗ್ಬೇಕು ಅಂದ್ರೆ ಈಸಾಗ ಈ ಒಂದು ಸ್ಟೋರೇಜ್ ಹೇಗಿರಲಿಲ್ಲ ಈಗ ಕ್ಯಾರೆಟ್ ಎಲ್ಲ ಪ್ರೊಡ್ಯೂಸ್ ಮಾಡ್ನ ಎತ್ತಿಗಾಗಿ ಸೇಲ್ ಮಾಡೋದ್ರೆ ನಾವು ಕಾಪಾತಿ ಬೀಬುದಲ್ಲ. ಸೊ ಅದನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆಲ್ಲ ಸತಿ ಗವರ್ಮೆಂಟ್ ಹೆಲ್ಪ್ ಮಾಡ್ಯಾರ. ಸೊ ಇದನ್ನ ಈ ಸ್ಕೀಮ್ಸ್ ಎಲ್ಲವೇ ಬಂದು ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮೂಲವ ನಂಗೆ ಎತ್ತಿ ಹೋಗ್ಬೇಕು. ಅದು ಅಲ್ಲದೆ ಇದೊಂದು ಹೊಸ ಮೆಥಡ್ ಆದ್ರೆ ಕಲೆಕ್ಟಿವ್ ಫಾರ್ಮಿಂಗ್ ಆಗಿ ಈಗ ಫಾರ್ ಎಕ್ಸಾಂಪಲ್ ನಾ ಬಂದು ಕಾಟೆ ಈ ವಿಲೇಜ್ ಅಲ್ಲಿಂದ ಬಂದದ. ಈಗ ಹೆಂಗ ವಿಲೇಜ್ ಸುತ್ತಿ ಇಬ್ಬೋಕ ನೋಡಿದ್ರೆ ಒಂದು 20 ಫಾರ್ಮರ್ಸ್ ಎಲ್ಲ ಸೇರಲ್ಲ ಅದ್ರ ಹೆಸರು ಬಂದು ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್. ಓಕೆ ಈಗ ಅತ್ತಮ್ಮಕ್ಕ ಒಂದು 5 ಗ್ರೂಪ್ಸ್ ಯಾವ್ದಾರ ಅಂದಿವಿ ಅದು ಬಂದು ಫಾರ್ಮರ್ ಪ್ರೊಡ್ಯೂಸಿಂಗ್ ಗ್ರೂಪ್ ಅಂದ ಇತ್ತಮ್ಮಕ್ಕ ಡಿಫ್ರೆಂಟ್ ಕ್ಯಾಟಗರಿ ಇದಾಗ ಗವರ್ಮೆಂಟ್ ಬಂದು ಸ್ಕೀಮ್ಸ್ ಬಿತ್ತಾರೆ. ಬಟ್ ಇದೆಲ್ಲವೇ ನಿಂಗೆ ಅರುವುದು ಅಂತಂದ್ರ ಖಂಡಿತ ನಿಂಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹೋಗಿ ನಿಂಗೆ ಮೀಟ್ ಮಾಡಿದ್ರೆ ಅಲ್ಲಿ ನಿಂಗೆ ಹೆಲ್ಪ್ ಮಾಡೋದ್ರೆ ನಿರೀಯ ಪೀಪಲ್ ಇದ್ದಾರೆ ಅವ್ರ ಹೋಗಿ ನೋಡಿಟ್ಟು ಅಲ್ಲಿ ಸತಿ ನನ್ನ ಒಂದು ಫಂಡಿಂಗ್ ಲೈಕ್ ಕಾರ್ಪಸ್ ಫಂಡಿಂಗ್ ಹೇಗ್ಯಾರ ಒಂದು 5 lakh rupees ಗಟ್ಟ ನಂಗೆ ಕಲೆಕ್ಟ್ ಆಗಿ ಬಂದು ಸ್ಯಾಂಕ್ಷನ್ ಮಾಡುವಾಗ ಅಲ್ಲಿ ಕೆಪಾಸಿಟಿ ಆಗದೆ. ಸೊ ಅದನ್ನ ನಂಗೆ ಒಂದು ಅವೇರ್ನೆಸ್ ಮಾಡಿಟ್ಟು ನಂಗೆ ಖಂಡಿತ ಅಲ್ಲಿಗೆ ಹೋಗಿ ನನ್ನ ಅಪ್ರೋಚ್ ಮಾಡಿದೆ ನನಗೆ ಹೆಲ್ಪ್ ಮಾಡೋದಕ್ಕೆ ಎಲ್ಲವೂ ರೆಡಿಯಾ ಇದ್ದಾರೆ. ಸೊ ಅದಕ್ಕೆ ಎತ್ತ ನಾನು ಆಕ್ಸೆಸ್ ಮಾಡಬೇಕು. ಈಗ ನಾ ಏನಿಂಗ ಎಲ್ಲವೇ ಮನದೊಳಗ ಬಂದು ಸ್ಮಾರ್ಟ್ ಫೋನ್ ಬಿತ್ತ ಎಲ್ಲವೇ ಫೋನ್ ಇಂಟರ್ನೆಟ್ ಕನೆಕ್ಷನ್ ಆದದೆ ಅದು ಮುಖ್ಯವಾಗಿ ಕೋವಿಡ್ ಇಂದಾರು ಎಲ್ಲಾ ಮನದೊಗಿ ಒಂದು ನೆಟ್ ಕನೆಕ್ಷನ್ ಆಗದೆ ಸರಿಯಾ. ಈಗ ಅದನ್ನ ಎತ್ತ ನಂಗೆ ಯೂಸ್ ಮಾಡಬೇಕು ಅಂತಂದ್ರೆ ನಂಗೆ ಗವರ್ಮೆಂಟ್ ಒಂದು ವೆಬ್ಸೈಟ್ ದಾಗ ಎಲ್ಲಾ ಇನ್ಫಾರ್ಮೇಶನ್ ತಂದದಾರೆ ನಂಗೆ ಎದುವೇ ನನ್ನ ಅಡಿಗೆ ಅತ್ತಂದು ಇಲ್ಲಿ ಹೇಗೋದಾಗ ವಾಯ್ಪೇ ಇಲ್ಲ. ಈಗ ಈ ಮುಖ್ಯವಾಗಿ ನನ್ನ ನೀರ್ಗಿಸ್ ಡಿಸ್ಟ್ರಿಕ್ಟ್ ವೆಬ್ಸೈಟ್ ಇದು ಅದು ಓಸಿ ನಿಂಗೆ ಓದಿ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಅತ್ತಂದ್ರೆ ಒಂದು ಆಪ್ಷನ್ ಆಗುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಅಂಡ್ ಪ್ಲಾಂಟೇಷನ್ ಕ್ರಾಪ್ ಅತ್ತಂದಿಗೆ ಒಂದು ಆಪ್ಷನ್ ಬಂದದ. ಸೊ ಅಲ್ಲಿಗೋಸಿ ನಿಂಗೆ ಓದ ಎಲ್ಲಾ ಡೀಟೇಲ್ಸ್ ಬಂದದ. ಸೊ ನಾನು ಒಂದೇ ಒಂದು ಎಕ್ಸಾಂಪಲ್ ಮಟ್ಟ ನಿಂಗೆ ತೋರ್ಚಿನ ನಂಗೆ ಆ ನೀರ್ಗಿ ಡಿಸ್ಟ್ರಿಕ್ಟ್ ದಾಗ ಎಲ್ಲಿ ಎಲ್ಲ ನೀರ್ ವಾಲ ಅದ ನಿಂಗೆ ಅರುವುದು ಅದು ನೆಂಚ್ಕೊಂಡ್ ಬೀವಿ. ಈಗ ಫಾರ್ ಎಕ್ಸಾಂಪಲ್ ನಾ ಬಂದು ನಂಗ್ ಬಡಗ ಕಮ್ಯುನಿಟಿ ತ ನಾ ವರಾಸಿದ್ದ ನಾ ಬಂದು ಈಗ ಎಂಗ ಸಹ ದೋಸಿ ಫಂಡ್ ಅದ ನಾ ಬಂದು ತಿರುಗಿ ಅಗ್ರಿಕಲ್ಚರ್ಗೆ ಇನ್ವೆಸ್ಟ್ ಮಾಡ್ಬೇಕು ನೆಂಚಿನ ಅದ್ ನಾ ಬಂದು ಎಲ್ಲಿ ಇನ್ವೆಸ್ಟ್ ಮಾಡೋದು ಅಂದ್ರೆ ನಾ ಕಂಡಿರ್ಬೋದು. ಅದ ಎತ್ತ ಕಂಡಿರ್ಬೋದು ಅಂದ್ರೆ ಎಲ್ಲಿ ಬಂದು ನನಗ ಇಯರ್ಕೈ ವಲಂ ನಡೆಯ ಅದರಿಗೆ ಅದನ್ನ ಮಟ್ಟ ಹೋಗಿ ಇನ್ವೆಸ್ಟ್ ಮಾಡ್ಬೋದ. ಸೊ ಅದನ್ನ ಅರುವುದಾಯ್ತ ನಂಗೆ ಎಲ್ಲಾ ಇನ್ಫಾರ್ಮೇಶನ್ಸ್ ಹಿಂಗೆ ತಂದಿದ್ದಾರೆ. ಈಗ ಇದ್ರೆ ಫಾರ್ ಎಕ್ಸಾಂಪಲ್ ಈಗ ನೀರ್ ವಾಟರ್ ಪತ್ತಿ ಮಟ್ಟ ನೋಡ್ಲಿಯೇ ಡಿಫ್ರೆಂಟ್ ಒಂದೊಂದು ತಾಲೂಕ್ ವೈಸ್ ಬಂದು ಅವ್ರ ಮ್ಯಾಪ್ ಹಾಕಿದ್ದಾರೆ. ಆ ಮ್ಯಾಪ್ ಓಸ್ ಹೋಗಿ ನೋಡಿದ್ರೆ ಎಲ್ಲಿ ಬಂದು ನೀರ್ ನಡೆಯ ಅದೇ ಅಂಬುದು ನಂಗೆ ಅದನ್ನು ನಾನು ನಿಮಗೆ ತೋರ್ಚಿನ. ಇದು ಬಂದು ಒಂದು ತುಂಬಾ ಎಕ್ಸಾಂಪಲ್ ಊಟಿ ಉದಗಮಂಡಲಂ ತಾಲೂಕ್ ಅಂತ ನೀನ್ ಕ್ಲಿಕ್ ಮಾಡಿದ ಈ ಮ್ಯಾಪ್ ಬಂದು ಅಲ್ಲಿ ಓಪನ್ ಆದ. ಸೊ ಇಲ್ಲಿ ಬಂದು ಈಗ ಕ್ಲಿಯರ್ ಆಗಿ ತೋರಿಸಿದಾರ ಇಲ್ಲಿ ಎಲ್ಲ ಬಂದು ನಿಮಗೆ ನೀರ್ ವಸತಿ ನಡೆಯ ಆಡದ ಈ ಇಮೇಜ್ ಎಲ್ಲ ನಿಮಗೆ ಅರಿಸಿದ. ಇದನ್ನ ಇನ್ನೊಂದು ಡೌಟ್ ಬರಾಕು ಯಾಕಂದ್ರೆ ಪೊದುವ ಗವರ್ಮೆಂಟ್ ವೆಬ್ಸೈಟ್ ಎಲ್ಲ ಬಂದು ಮೇಂಟೆನೆನ್ಸ್ ಅದ ಪಳೆಯ ಡೇಟಾ ವಾಟ್ವಾಗಿ. ಬಟ್ ಇನ್ನೊಂದು ಏನಾದ್ರೂ ಅಪ್ಪರ ಆಶ್ಚರ್ಯವಾದ ವಿಷಯ ಬಂದು ಅವಕ್ಕೆ ಒಂದು ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡಿದ್ದಾರೆ ಈ ಪರ್ಟಿಕ್ಯುಲರ್ ಮ್ಯಾಪ್ಸ್ ಐತಿ. ಈಗ ನೋಡಿದ್ರೆ ರೀಸೆಂಟ್ ಈ ತಿಂಗಳ ಅಪ್ಡೇಟ್ ಮಾಡಿದ್ದಾರೆ ಈಗ 10th March 2021. ಓಕೆ ಸೊ ಅದು ಗೂಗಲ್ ಸ್ಯಾಟಲೈಟ್ ಇಮೇಜ್ ಬಿದ್ದು ಕಂಡಿರ್ತಾರೆ. ಸೊ ಈ ಸಲ ಹಲವು ತಗವಲ್ಗಳು ಬಂದು ಗವರ್ಮೆಂಟ್ ವೆಬ್ಸೈಟ್ ಅಲ್ಲಿ ನನಗೆ ಆಡದ. ಬಟ್ ನಂಗ ಬಂದು ಏಸದ ಇದನ್ನ ಈ ತಗವಲ ಯೂಸ್ ಮಾಡಿ ನನ್ನ ಅಪ್ಪ ಅಮ್ಮಗೆ ಇದನ್ನ ಏನ್ ಅನ್ಬೋದು ಕುಂಬಕ್ಕೆ ನನ್ನ ಕೈ ಇದೋಗುತ್ತೆ ಆಡದ. ಸೊ ಎಲ್ಲಾ ಕೈದೋಗಿ ಸೆಲ್ ಫೋನ್ ಆಗದ ಎಲ್ಲವೇ ಬಂದು ಸೋಷಿಯಲ್ ಮೀಡಿಯಾದಾಗ ಇದ್ದ ಆ ಟೈಮ್ ನಂಗೆ ಕಮ್ಮಿ ಮಾಡಿಟ್ಟು ಇತ್ತಮಾಕ ವಿಷಯದ ನಂಗೆ ಪಯಂ ಪಡ್ತಿಲ್ಲ. ನಂಗೆ ಅಪ್ಪ ಅಮ್ಮ ಹೊಲ ಮಾಡೋದಾಗ ನಂಗೆ ಹೆಲ್ಪ್ ಮಾಡಕ್ಕ ಒಳ್ಳಿ ಒಳ್ಳೆ ಒಂದು ಪಾಸಿಟಿವ್ ಹೆಲ್ಪ್ ಮಾಡಬೇಕು. ಸೊ ಮುಖ್ಯವಾಗಿ ಇಲ್ಲಿ ಎತ್ತ ಕಂಪ್ಲೀಟ್ ಮಾಡ್ತಂದ್ರೆ ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಾಸೆಸ್ ಬಂದು ಮುಖ್ಯವಾಗಿ ಏನಂದ್ರೆ ಕೆಮಿಕಲ್ ಯೂಸ್ ಕಮ್ಮಿ ಮಾಡೋದು ಇಯರ್ಕೆಯ ಅಡೋ
ಫೆಸಿಲಿಟೀಸ್ ಯೂಸ್ ಮಾಡಿ ನನ್ನ ನೆಕ್ಸ್ಟ್ ಲೆವೆಲ್ಗೆ ಎತ್ತಿ ಹೋಗ್ಬೋದು. ಅದೇ ಮಾತಿ ನಾನು ನಾ ಈಗ ಹೆಂಗ ಮಾತಿ ಇರ್ಬೋಕ ಡೈರೆಕ್ಟ್ ಅಗ್ರಿಕಲ್ಚರ್ ಹೋಗಿ ಇಲ್ಲ ಅನ್ನಿಸೈತಿ. ವ್ಯವಸಾಯ ಮಾಡೋ ಮಕ್ಕಳಿಗೆ ಬಂದು ನಂಗೆ ಇದ್ರ ಪತ್ತಿ ಹೇಗೆ ಕೊಡೋದ್ರ ನನಗೆ ಒಂದು ಇಂಟ್ರೆಸ್ಟ್ ಅನ್ನೋದು ಅತ್ತಮ್ಮಕ್ಕೆ. ಅದೇ ತಾಂಡಿ ಮುಖ್ಯವಾದ ವಿಷಯ ನಂಗ 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 ಹೊಲ ನಂಗ ಸುತ್ತಿ ಆಡೋದ್ರಿಂದ ಬಂದು ನಂಗೆ ಕಾಪಾತಿದ್ದು ಅದ್ರ ಚಳಿ ಮಟ್ಟ ಕರೆಯ ನಂಗ ವೈಲ್ಡ್ ಲೈಫ್ ಕಾಪಾತೋದ್ರಿಗೂ ನಂಗೆ ಈಕ್ವಲ ಇಂಪಾರ್ಟೆನ್ಸ್ ಕೊಡೋದು. ಸೊ ಇದೆಲ್ಲ ಕಲೆಕ್ಟಿವ್ ಮಾಡಲೇ ಮಟ್ಟದ ಸಸ್ಟೈನಬಲ್ ಅಗ್ರಿಕಲ್ಚರ್ ಬಂದು ನಾನು ನೆಕ್ಸ್ಟ್ ಲೆವೆಲ್ ಗ ಎತ್ತಿ ಹೋಗ್ಬೋದಲ್ಲ. ಸೊ ಈಗ ಎಲ್ಲವೇ ಎಲ್ಲಾಗೂ ಒಂದೊಂದು ಇದಾಗ ಈತಮಾಕ ಫಾರ್ಮಿಂಗ್ ಮಾಡೋದಾಗ ಒಂದೇ ಒಂದು ಸ್ಟ್ರಾಂಗ್ ಎಲಿಮೆಂಟ್ ಏನಾಯ್ತಂದ್ರೆ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್, ಅದಾದ್ರು ತನ್ನ ಮನಸ್ಸಿಗೂ ಸಹ ಒಂದು ಸಂತೋಷ ಹೇಗೂ ಸಿಕ್ಕಿರತ್ತಂದ್ರೆ ನನ್ನ ಏ ಒಂದು ಉಯಿರಿನವ್ರಿಗೂ ಬಾರಿ ಪೇರ್ಪಡ್ತಾರ ನನ್ನ ಒಂದು ವಿಷಯ ಮಾಡೋವು ಆಗತ್ತ ಬಂದು ಒಂದು ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಅವಕಾಶವೇ ಸಿಕ್ಕಿದ. ಸೊ ಎಲ್ಲವೇ ನಂಗೆ ಈಗ ಕೇತು ನಿಬ್ಬೋ ಎಲ್ಲವೇ ಬಂದು ನನ್ನ ಒಂದೊಂದು ಲೈಫ್ ಟೈಮ್ ದಾಗ ಒಬ್ಬೊಬ್ಬರು ಮೀಟ್ ಮಾಡ ಡಾಕ್ಟರ್ ಮೀಟ್ ಮಾಡ ಲಾಯರ್ ಬೇಕು ಒಂದು ಪ್ರಶ್ನೆ ಬಂದಾಗ ಲಾಯರ್ಸ್ ಅವನ ಪೊಲೀಸ್ ಅವನ ಎಲ್ಲಾ ಸರಿ ಈಗ ಅಪ್ಪನ ಕಷ್ಟ ಅಲ್ಲ ಸಾಮಿಯ ಸರ್ವನ ಈ ತಮಗೆ ಎಲ್ಲಾ ಸಲ ಮಾಡ್ನ. ಆನಾ ನನ್ನ ಕುಲದಲ್ಲಿ ನನ್ನ ಮೂರು ವೇಳೆ ಇಟ್ಟಿಕೊಂಡು ಬಂದು ನನ್ನ ವ್ಯವಸಾಯ ಇತ್ತ ನನ್ನ ಅವಕಾಶ ಹೋಗವಂದ ಕಂಡಿಪ್ಪ ಇಲ್ಲ ಅದ್ರ ಬಂದು ನನ್ನ ಕಂಡಿಪ್ಪ ಯೋಚನೆ ಮಾಡೋದು. ಸೊ ಇವಕ್ಕೆಲ್ಲಾದ್ರೂ ನನ್ನ ಹಣ ಕೊಟ್ಟು ಹೋಗಿ ನೋಡಿ ಬಂದ ನನ್ನ ತೀರು ಸಿಕ್ಕಿರೋದನ್ನ ನನ್ನ ಡೌಟ್ ಕ್ವಶನ್ ಮತ್ತ ಅಂದ್ರೆ ವ್ಯವಸಾಯ ಬಂದು ನನಗೆ ಅರಿಯಾದಿ ನನ್ನ ಟೇಬಲ್ ಮೂರು ವೇಳೆ ಇಟ್ಟೇ ತಿಂಗ್ ಅಂತ ಅಂದಾರ ಅದೇ ನನ್ನ ಅವಕಾಶ ಹೋಗಿ ನೋಡ್ಲವ ಅಂತಂದ್ರೆ ಚಿಟಿಗಳಿಗೆ ಯೋಚನೆ ಮಾಡಿ ಬೇಕಾದ ವಿಷಯ ಬಂದು ಅದತ್ತ. ಸೊ ಇದು ತನ್ನ ನಿಂಗೆ ಎಲ್ಲರಿಗೂ ಶೇರ್ ಮಾಡೋ ನೆಂಚಿನ. ಸೊ ಅಪ್ಪ ಥ್ಯಾಂಕ್ಸ್ ಗಾಗಿ ಈ ಆಪರ್ಚುನಿಟಿ ತಂದದಾಗ ಫಸ್ಟ್ ಥ್ಯಾಂಕ್ಸ್ ಟು ಗಾಡ್ ಅದಿದ್ದಾರೆ ಹೆಂಗ ಅಪ್ಪ ಅಮ್ಮ ಹೆಂಗ ತಮ್ಮ ಫ್ಯಾಮಿಲಿ ಅಂಡ್ ಹೆಂಗ ಮೆಂಟರ್ಸ್ ಎಂಟೈರ್ ಫ್ಯಾಮಿಲಿ ಮುಖ್ಯವಾಗಿ ಬಂದು ಈ ಮಿಸ್ಟರ್ ರಮೇಶ್ ಅಂಕಲ್ ಬಂದು ನಾ ಥ್ಯಾಂಕ್ ಹೇಳ್ಬೋದು ನೆಂಚಿನ ಯಾಕಂದ್ರೆ ಅವಕತ ಹೆಂಗ ಇದನ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ರು. ದೆನ್ ಮಿಸಸ್ ಗೀತಾ ಪ್ರದೀಪ್ ಅಂಡ್ ಟೀಮ್ ಯಾಕಂದ್ರೆ ಬೇರೆ ಟೈಮ್ ಝೋನ್ ದಾಗ ಇದ್ದಲ್ಲಿಯೋ ಈಸಗ ಒಂದು ಎಫರ್ಟ್ ಎತ್ತಿ ಎಲ್ಲಾರ ಲಿಂಕ್ ಮಾಡಿ ಒಂದು ಈವೆಂಟ್ ಆರ್ಗನೈಸ್ ಮಾಡೋದು ಈಸಗ ಟಫ್ ಇದ್ದಾಗಿ ನಾವು ಒಳಗಾಗದ. ಸೊ ಅವಾಗ ಅಪ್ಪ ಒಂದು ಅಪ್ರಿಸಿಯೇಷನ್ ಕೊಡೋದು ನಾನು ನೆಂಚಿನ. ದೆನ್ ಫೈನಲಿ ದಿ ಹೋಸ್ಟ್ ಆಫ್ ದ ಮೀಟಿಂಗ್ ಮಿಸಸ್ ನಿತ್ಯಾ ಇನ್ ಮೈ ಗುಡ್ ಫ್ರೆಂಡ್ ಅವಾಗ ನಾ ಥ್ಯಾಂಕ್ಸ್ ಹೇಳೋದು ನೆಂಚಿನ. ಸೊ ಇದು ಸಂಬಂಧಪಟ್ಟಾಗ ನಿಮಗೆ ಏನು ಒಂದು ಕ್ವರೀಸೋ ಇಂಗ ಡೌಟ್ ಆಗ್ಲೆಯೋ ಈ ಇಮೇಲ್ ಐ ಡಿಗ ನಿನ್ನ ಮೇಲ್ ಕೇಳಿದ್ರೆ ಐ ವಿಲ್ ಬಿ ಹ್ಯಾಪಿ ಟು ಹೆಲ್ಪ್ ಯು. ನಿಮಗ ಎದ್ದಾಲಿ ನಾನು ನಿಮಗ ಖಂಡಿತ ರಿಪ್ಲೈ ಮಾಡ್ ವಿತ್ ಇನ್ ಒನ್ ಆರ್ ಟೂ ಡೇಸ್. ಸೊ ಏನೋ ಡೌಟ್ ಇದೆಯೋ ಪ್ಲೀಸ್ ರೀಚ್ ಔಟ್ ಟು ಮಿ ಅಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಬ್ಯಾಕ್ ಟು ದ ಹೋಸ್ಟ್. ಥ್ಯಾಂಕ್ ಯು ಸೋ ಮಚ್ ಪೂರ್ಣಿ. ಅಪ್ಪರ ಸೋಕ ಎಲ್ಲ ವಿಷಯವೂ ಅಪ್ಪರ ಕ್ಲಿಯರ್ ಎಲ್ಲಾಗೂ ಪೂರ್ಣಿಸೋ ನಿಂಗೆ ಹೇಗಿದೆ ಎಂದು ಏನ ಲೈಕ್ ಸಸ್ಟೈನಬಲ್ ಫಾರ್ಮಿಂಗ್ ಅಂದ್ರೆ ಏನಂಬದನ್ನ ಮಟ್ಟು ಹೇಗಾದ ಅದನ್ನ ಎತ್ತ ನಂಗೆ ಇಂಪ್ಲಿಮೆಂಟ್ ಮಾಡಾಕು ಏನೇನು ಸ್ಟೆಪ್ಸ್ ನಂಗೆ ಸೈಡ್ ಒಂದ ಎತ್ತಾಕು ಮನೆಗೆ ಸಹ ಅಪ್ಪರ ಕ್ಲಿಯರ್ ಅದನ್ನ ಬಂದು ಎಕ್ಸ್ಪ್ಲೈನ್ ಮಾಡಿದಿ. ಸೊ ನಾ ಲೈಕ್ ನಿಂಗ ಜಸ್ಟ್ ಎನ್ನ ಸೈಡ್ ಒಂದು ನಾ ಒಂದು ಕ್ವೆಶನ್ಸ್ ಮಟ್ಟು ಬೀತದ ನಿಂಗ. ಸೊ ಏನ ಸಸ್ಟೈನಬಲ್ ಫಾರ್ಮಿಂಗ್ಗೂ ಆರ್ಗ್ಯಾನಿಕ್ ಫಾರ್ಮಿಂಗ್ಗೂ ನಿಂಗ ಬಂದು ಏನ ಮೇಜರ್ ಡಿಫ್ರೆನ್ಸ್ ಅಂದ ನೆನಚಿಯಾರಿ ಪೂರ್ಣಿ? ನಿತ್ಯ ಈಗ ಎರಡಿಗೂ ಡಿಫ್ರೆನ್ಸ್ ಅಂದ್ರೆ ಮೇಜರ್ ಡಿಫ್ರೆನ್ಸ್ ಅಂದ್ರೆ ಒಂದೇ ಒಂದುತ್ತ. ಈಗ ಆರ್ಗಾನಿಕ್ ಫಾರ್ಮಿಂಗ್ ಅಂತಂದ್ರೆ ಒಂದು ಸರ್ಟಿಫಿಕೇಶನ್ ಪ್ರಾಸೆಸ್ ಅಂದ್ರೆ ಇದೆಯಲ್ಲ. ಈಗ ನನ್ನ ಆರ್ಗಾನಿಕ್ ಫಾರ್ಮಿಂಗ್ ದಾಗ ಮಾಡೋ ಕೊಡುಕೆಲ್ಲವೇ ನನ್ನ ಪ್ರಾಪರ್ ಸರ್ಟಿಫೈ ಆಗಿದೆಯಾ ಅದಕ್ಕಾಗಿ ಒಂದು ತನಿ ರೆಗ್ಯುಲೇಟರಿ ಬಾಡಿ ಅಥವಾ ಇಲ್ಲ ಒಂದು ಅಥಾರಿಟಿ ಇದ್ದಾರ ಇನ್ನ ಒಂದು ಲೈಸೆನ್ಸ್ ಕೊಟ್ಟಾರ ಇಲ್ಲಿ ಈ ತೋಟದಾಗ ಬಪ್ಪದ ಎಲ್ಲವೇ ಆರ್ಗಾನಿಕ್ ಫಾರ್ಮಿಂಗ್ ತಾನಿಗೆ ಲೈಸೆನ್ಸ್ ಕೊಟ್ಟು ಅಥವಾ ಒಂದು ರೆಗ್ಯುಲೇಷನ್ ಅಥವಾ ಆರ್ಗಾನಿಕ್ ಫಾರ್ಮಿಂಗ್ ಅಂದ್ರ ಸಸ್ಟೈನಬಲ್ ಫಾರ್ಮಿಂಗ್ ಅಂದ್ರೆ ಅತ್ತಮಾಕ ಒಂದುವೇ ಇಲ್ಲ. ಇದು ನಂದವ ನನ್ನ ಪರಿಪಟ್ಟ ಮಗದಾಗ ಎತ್ತು ಸ್ವಯಂ ಮುಚ್ಚಿ ಅಂತ ನನ್ನ ಒಂದ ಇದು ತ ಮೇಜರ್ ಡಿಫ್ರೆನ್ಸ್ ಇವರಿಗೂ. ಓಕೆ, ಆಗ ನಿಂಗ ಸರ್ಟಿಫೈಡ್ ಮನ ನಾ ನೋಟಿಸ್ ಮಾಡಿದೆ ಸಮ್ ಪ್ರಾಡಕ್ಟ್ಸ್ ನ ಬಂದು ನಂಗ ಬಯೋ ಏಕೋ ಅತ್ತಮಾಕ ಬಂದು ಸೀಲ್ಸ್ ಅಟ್ರ. ಸೊ ಅದು ಅದನ್ನ ಏನ ಡಿಫ್ರೆನ್ಸ್ ಮೇಜರ್ ಅಂದ ಖಂಡಿಪ್ಪ. ಈಗ ನನ್ನ ಯೂಸ್ ಮಾಡೋ ಪ್ರಾಡಕ್ಟ್ಸ್ ನ ಲೇಬಲ್ ನೋಡಲ್ಲ. ಈಗ ನಿಮ್ಗೆ ಏನಿಂಗ ಒಂದ ಈಕೋ ಒಂದ್ ಹಾಕಿ ಅಥವಾ ಇಲ್ಲ ಬಯೋ ಒಂದ್ ಹಾಕಿ ಅಥವಾ ಈಗ ಈಕೋ ಅಂದ್ರೆ ಏನಾಗ್ತಂದ್ರೆ ಎಕಾಲಜಿ. ಓಕೆ, ಸೊ ನನ್ನ ಎನ್ವಿರಾನ್ಮೆಂಟ್ಗೂ ಸರಿ ನಂಗೂ ಸರಿ ಅದರಿಂದ ಬಾಧಿಪು ಬಂದು ಅಪ್ಪರಪ್ಪ ಕಮ್ಮಿ ಅಪ್ಪರ ಟ್ವೇಸ್ ಅಮೌಂಟ್ ಬಾಧಿ ಬಂದವೇ ತವರ ದೊಡ್ಡ ಲೆವೆಲ್ ದಾಗ ಬಾಧಿ ಬಂದು ಅದೊಂದು ಬರ ಅದಕ್ಕೆ ಈಕೋ ಲೇಬಲ್ ಅಂತಂದಿಗ್ಯಾರ. ಬಟ್ ಬಯೋ ಲೇಬಲ್ ಅಂತಂದ್ರೆ ಏನಂದ್ರ ಒಂದು ಬಯೋಲಾಜಿಕಲ್ ಪ್ರಾಸೆಸ್ ಮುಡಿಯುವ ಬಪ್ಪ ಔಟ್ಪುಟ್. ಫಾರ್ ಎಕ್ಸಾಂಪಲ್ ಒಂದು ಎನ್ಝೈಮ್ ಎತ್ತಿಯಲ್ಲ ಅಂದಿವಿ, ಒಂದು ಬ್ಯಾಕ್ಟೀರಿಯಾ ಫಾರ್ಮೆಂಟ್ ಆಗತ್ತೆ ಒಂದು ಎನ್ಝೈಮ್ ಪ್ರೊಡ್ಯೂಸ್ ಅಲ್ಲ. ಸೊ ಬಯೋಲಾಜಿಕಲ್ ಪ್ರಾಸೆಸ್ ಮುಡಿಯುವ ಬಪ್ಪೋ ಪ್ರಾಡಕ್ಟ್ ಬಂದು ಬಯೋ ಲೇಬಲ್ ಹಾಕಿದಾರ. ಸೊ ನನ್ನ ಯೂಶ್ವಲ್ ಯೂಸ್ ಮಾಡೋ ಪ್ರಾಡಕ್ಟ್ಸ್ ದಾಗ ಈ ಲೇಬಲ್ ಹಾಕಿ ಅಪ್ಪನ ಉಳಿತು. ಯಾಕಂದ್ರೆ ಅದರಿಂದ ಮಂಗಳಿಗೆ ಬಂದು ಬಾಧಿಪು ಬರ ಅಂದ್ರೆ ಇಕೋ ಒಂದು ಹಾಕಿ ಅಲ್ಲ ಇನ್ನೂ ಅಪ್ಪನ ಉಳಿತು ಅದು ಬಂದು ಇನ್ನೂ ಹೈಯರ್ ಲೆವೆಲ್ ಆಫ್ ಕ್ವಾಲಿಟಿ ಅಂತ ನಾನು ನೆನಚಿ.
ಓಕೆ. ಸೊ ಒಂದು ಫಾರ್ಮರ ಒಂದು ವ್ಯವಸಾಯ ಮಾಡುವಾಗ ಒಂದು ಸಸ್ಟೈನಬಲ್ ಫಾರ್ಮಿಂಗ್ ಇಂಪ್ರೂವ್ ಮಾಡೋದಕ್ಕೆ ಏನಂಬುದನ್ನ ನಿಮ್ಗೆ ಅಪ್ಪರ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಬಟ್ ಒಂದು ಕನ್ಸ್ಯೂಮರ ಒಂದು ಕನ್ಸ್ಯೂಮರ ನಂಗೆ ಕಾಂಟ್ರಿಬ್ಯೂಷನ್, ಬಿಕಾಸ್ ಒಂದು ಲೇಮ್ಯಾನ್ ಪಾಯಿಂಟ್ ಆಫ್ ವ್ಯೂ ಒಂದು ಕಾಮನ್ ಮ್ಯಾನ್ ನಿಂಗೆ ನೋಡಿದೀನಿ, ಒಂದು ಕನ್ಸ್ಯೂಮರ ಬಂದು ನಂಗೆ ಏನ ಕಾಂಟ್ರಿಬ್ಯೂಟ್ ಮಾಡಾಕು ಈ ಸಸ್ಟೈನಬಲ್ ಫಾರ್ಮಿಂಗ್ ಅಂದ್ರೆ. ಕನ್ಸ್ಯೂಮರ್ ನಂಗೆ ಹೇಗೆ ಮಾಡಕ್ಕೆ ಅಂತ ಅಂದ್ರೆ, ನಂಗೆ ಈಗ ರೈಲಿನ ಈಕೋ ಬಯೋ ಲೇಬಲ್ ಹಾಕಿರೋ ಪ್ರಾಡಕ್ಟ್ಸ್ ಬಂದು ನಂಗೆ ಫೋಕಸ್ ಮಾಡಿ ಇಸಾಕು. ಇನ್ನೊಂದು ಬಂದು ಈಗ ನಂಗೆ ಈಗ ಫಾರ್ ಎಕ್ಸಾಂಪಲ್ ನಂಗೆ ಬಡವ್ರ ಕಮ್ಯುನಿಟಿ ನಂಗೆ ಇದ್ದ, ನಂಗೆ ಏನ ಮಾಡಕ್ಕೆ ಅಂದ್ರೆ ನಂಗೆ ಮನದ ವೇಸ್ಟ್ ಅಲ್ಲ ನಂಗೆ ತಂಗಿಯಾಗವೇ ಒಂದು ಎಫರ್ಟ್ ಎತ್ತಿ ಕಲೆಕ್ಟ್ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ಈಗ ಕೊಯಂತುಂಗ ತುರಿಲೋದಾಗ ಇದ್ದೆ ಅಂತಂದ್ರೆ ಈ ಏರಿಯಾದಾಗ ಇಬ್ಬೋಕೆಲ್ಲ ಸೇದು ಒಂದು ವರ್ಮಿ ಕಂಪೋಸ್ಟ್ ಇಲ್ಲ ಮೆನ್ಯೂ ಪ್ರೊಡ್ಯೂಸ್ ಮಾಡೋದು ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡಿಕೊಂಡ. ಸೊ ಎವ್ರಿ ಡೇ ನನ್ನ ಮನದಾಗ ಕಾಯಿಗಡಿ ಫ್ರೂಟ್ಸ್ ವೇಸ್ಟ್ ಬಂದೊಂದೇ ಆಗ್ತದೆ, ಅದೆಲ್ಲ ನಾನು ಕಲೆಕ್ಟ್ ಮಾಡಿ ಒಂದು ಮೆನ್ಯೂ ಪ್ರೊಡ್ಯೂಸ್ ಮಾಡಿ ಅದನ್ನ ತಿಂಗಳ ನನ್ನ ಫಾರ್ಮಿಂಗ್ ಮಾಡೋ ಕೊಡಬೇಕು. ಇಂಥ ಮಾರ್ಕ್ಸ್ ಐತಿ ನಂಗೆ ಆಕೆ ಹೆಲ್ಪ್ ಮಾಡೋದು. ಸೂಪರ್ ಸೂಪರ್. ಸೊ ಇದು ಮಟ್ಟೂ ಇಲ್ಲದೆ ಈಗ ಬಂದು ನಿಮ್ಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಈಗ ರೀಸೆಂಟ್ ಡೇಸ್ ನ ನೋಡಿದಿಂದಲೇ ನಂಗ ಸೈಟ್ ನವೇ ಬಂದು ನಿರಯ ಅವಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಫೋಕಸ್ ಮಾಡಿದ್ದಾರೆ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಂದು ಏ ಅಲೋಗ ಸಸ್ಟೈನಬಲ್ ಅಂತ ನಿಮ್ಗೆ ನೆನ್ಸಿಯರಿ ಆರ್ಗಾನಿಕ್ ಫಾರ್ಮಿಂಗ್ ಮಾಡೋದು ಎಲ್ಲವೇ ಸಸ್ಟೈನಬಲ್ ತಾ ಅಂದ್ರೆ ಸಸ್ಟೈನಬಲ್ ಆಗೋದು ಎಲ್ಲವೇ ಆರ್ಗಾನಿಕ್ ಅಂದ್ರೆ ಖಂಡಿತ ಇಲ್ಲ, ಅದೆಲ್ಲ ಡಿಫ್ರೆನ್ಸ್ ಆಗದೆ. ಈಗ ಒಂದು ಆರ್ಗಾನಿಕ್ ಫಾರ್ಮಿಂಗ್ ಮಾಡಿ ಅಂದ್ರೆ ಖಂಡಿತ ಏನಾದ್ರು ಕೆಮಿಕಲ್ ಇಲ್ಲ ಒಂದು ಇನ್ಆರ್ಗಾನಿಕ್ ಮೆಟೀರಿಯಲ್ಸ್ ಬಂದು ಯೂಸ್ ಮಾಡಕ್ ಆಗೋದು ಸ್ಟ್ರಿಕ್ಟ್ ರೆಗ್ಯುಲೇಷನ್. ಅದು ಆಗ ಬೇಸಿಕ್ ಆಗಿ ನಾನು ಏನ ಮಾಡ ಇಯಕ್ಕೆ ಆಗೋದನ್ನ ಯೂಸ್ ಮಾಡ್ಲ. ಸೊ ಎನಿ ಎಲ್ಲಾ ಟೈಪ್ ಆಫ್ ಆರ್ಗಾನಿಕ್ ಫಾರ್ಮಿಂಗ್ ಬಂದು ಸಸ್ಟೈನಬಲ್ ತಾ ಅದಾಗ ನಾನು ಸಸ್ಟೈನಬಲ್ ಆಗೋದು ಎಲ್ಲಾವೇ ನಾನು ಆರ್ಗಾನಿಕ್ ಅಂತ ಮಾಡೋದನ್ನ ಖಂಡಿತ ಇಲ್ಲ. ಆ ಒಂದು ವಿಷಯದ ಒಂದು ಡಿಫ್ರೆನ್ಸ್ ಆದ್ರೆ ಅದು ಈಗ ಪ್ರಾಕ್ಟೀಸ್ ಮಾಡೋ ಮೂಲಕ ನಾನು ಕಂಡಿದ್ಯೋಕೆ ಏನೋ ಡಿಫ್ರೆನ್ಸ್ ಇದೆ. ನನ್ನ ವರ್ಬಲ ಈಗಲ ಅದು 100% ರೀಚ್ ಆಗ್ಬೋದು ಅಪ್ಪ ಕಷ್ಟ. ಥ್ಯಾಂಕ್ ಯು ಪೂರ್ಣಿ. ಪೂರ್ಣಿ ಇನ್ನೊಂದು ಕ್ವೆಶನ್ ಬಂದು ಈಗ ನಂಗೆ ಆಡಿಯನ್ಸ್ ಬಂದು ಸಿಲ ಕ್ವೆಶನ್ಸ್ ಚಾಟ್ ಬಾಕ್ಸ್ ನ ಹಾಕಿದ್ದಾರೆ. ಸೊ ಅವಕ್ಕೆ ಸೈಡ್ ಒಂದು ನೋಡಿದಿಂದಲೇ ಈಗ ನಿಂಗೆ ಬಂದು ಎತ್ತ ಮಾಕ ನಂಗೆ ಬಂದು ಲೈಕ್ ಹೆಲ್ಪ್ ಬಂದು ಗೌರ್ಮೆಂಟ್ ಸೈಡ್ ಒಂದು ನಂಗೆ ಎಲ್ಲ ಸಿಕ್ಕಿರ ಅಂಬುದನ್ನ ನಂಗೆ ನೋಡಿದ್ದ. ಬಟ್ ಬಂದು ನಂಗ ಕಮ್ಯುನಿಟಿಗಾಂದು ಒಂದು ಪರ್ಟಿಕ್ಯುಲರ ನಿರಯ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಬಂದು ನಂಗ ಅಪ್ಪನ ಒಂದು ಐಡೆಂಟಿಟಿಯ ಬೀತುಂದಿದ್ದೋ ಈಗ ಬಂದು ನೋಡಿದಿಂದಲೇ ಈ ತವಿಟ್ಟ ಅನ್ನು ದಾರ ನಂಗೆ ಬಡಗುರ್ಗ ಬಂದು ಅಪ್ಪರ ಎಲ್ಲ ಅರ್ದುದಾರ. ಬಟ್ ಈಗಿನ ಕಾಲನ ಕುನೇತಲ ಅದನ್ನ ನೋಡಿದಾರಿ ಅನ್ಸುತ್ತೆ ಹರಿವಿಲ್ಲ ಲೈಕ್. ಸೊ ಬಂದು ಅತ್ತಮಾಕ ಫ್ರೂಟ್ಸ್ ಬಂದು ಯಾವ್ದು ಸ್ಯಾಂಪ್ಲಿಂಗ್ಸ್ ಬಂದು ಗವರ್ಮೆಂಟ್ ಒಂದು ಪ್ರೊವೈಡ್ ಮಾಡಿದ್ದಾರೆ ಅಲ್ಲ ಇದು ಬಂದು ಎಕ್ಸ್ಟಿಂಕ್ಟ್ ಆಗೋರ ಅತ್ತಂದ ಆರದ ಫ್ರೂಟ್ಸ್ ಗ ಅತ್ತಮಾಕ ಯಾವ್ದು ನಿಂಗ ಅರದ್ರ ಅದು ನಂಗೆ ಗವರ್ಮೆಂಟ್ ಹೋಗಿ ಬಂದು ಈಗ ಲಿಸ್ಟ್ ಆಫ್ ಕನ್ಸರ್ವೇಟಿವ್ ಫ್ರೂಟ್ಸ್ ತಂಗಿ ಅಥವಾ ಇನ್ನೊಂದು ಬಂದು ನಂಗೆ ಕನ್ಸರ್ವೇಟಿವ್ ಏರಿಯಾ ಬಯೋಡೈವರ್ಸಿಟಿ ಒಂದು ಟಾಪಿಕ್ ಅದು ಆಕ್ಚುಲಿ ಅಲ್ಲಿಗೋಸ್ಕರ ಓಲ ನಂಗೆ ಬಂದು ಒಂದು ಹಾಟ್ಸ್ಪಾಟ್ ಅನ್ನೋ ಏರಿಯಾ ಆಕ್ಚುಲಿ. ಸೊ ನಂಗೆ ಗವರ್ಮೆಂಟ್ ನ ಫೋಕಸ್ ಬಂದು ನನ್ನ ಮೇಲೆ ಒಳ್ಳೆಯವೇ ಆಡದ. ಬಟ್ ನಂಗತ ಬಂದು ಆಕ್ಸೆಸಿಬಿಲಿಟಿ ಕೊಡೋದಿಲ್ಲ. ಓಕೆ ಈಗ ನಂಗೆ ಒಂದು ಎಫರ್ಟ್ ಎತ್ತಿ ನಂಗೆ ಸರ್ ನನ್ನ ನಾಲೆಜ್ ಹೇಗಿದೆ ಅಂದ್ರೆ ಅದನ್ನ ಅದನ್ನ ಬಿತ್ತ ಅವ್ಕೊಂಡು ನಾ ಪ್ರಿಸರ್ವ್ ಮಾಡೋದಕ್ಕೆ ಎಲ್ಲಾ ಮೆಥಡ್ಸ್ ಏಟ್ ಅಂದಾಗ ಅತ್ತ ಮಾತ್ರ ಬಯೋಡೈವರ್ಸಿಟಿ ಓವರ್ಸ್ ನಿಂಗ ಓದಿದ್ರ IUCN ಅತ್ತಂದ ಏರಿಯಾದ ಫುಲ್ ಫಾರ್ಮ್ ಏನಾಗ ಈಗ ಸ್ಟ್ರೈಕ್ ಆಗಿಲ್ಲ IUCN ಅತ್ತಂದ ಏರಿಯಾದ ಆ ವೆಬ್ಸೈಟ್ ಓಸ್ ಹೋಗಿ ಹೋದ್ರ ನಂಗ ಏರಿಯಾ ಸ್ಪೆಸಿಫಿಕ್ ಇದೆಲ್ಲ ಬಂದು ಈಗ ಎಂಡೇಂಜರ್ಡ್ ಆಗದ ಇದೆಲ್ಲ ನಂಗೆ ಅಪ್ಪಲ್ ಇಂಪಾರ್ಟೆನ್ಸ್ ಕೊಟ್ಟು ಕಾಪಾಡೋದು ಇದೆಲ್ಲ ಬಂದು ಈಗ ಕೃಷಿಕಲ್ಚರ್ ಮಾಡಿ ತಿರುಗಿ ಎತ್ತಿಂಗ್ ಬಂದು ಹಾಕಿಯಾರ ಅದು ಅದು ಅನ್ನೋ ಒಂದು ಇನ್ಫಾರ್ಮೇಶನ್ ಅಲ್ಲಿ ಸಿಕ್ಕಿದಾಗ ಈಗ. ಓಕೆ ಈ ಸರ್ವಿಸಸ್ ಈ ಗವರ್ಮೆಂಟ್ ನಂಗ ಮಾಡುವ ಸರ್ವಿಸಸ್ ಬಂದು ಯಾವ್ದು ಸೋಶಿಯಲ್ ಮೀಡಿಯಾ ಪೇಜಸ್ ಮಾಕ ಅಡದಿಯಾ ಈ ವೆಬ್ಸೈಟ್ ಇಲ್ಲದ ಬೇರೆ ಯಾವ್ದು ಮೀಡಿಯಾಸ್ ಅಡದಿಯಾ ಈ ವೆಬ್ಸೈಟ್ ಈ ನಾಯ್ದು IUCN ಎಂಬ ವೆಬ್ಸೈಟ್ ಬಂದು ಗವರ್ಮೆಂಟ್ ಆಥರೈಸ್ಡ್ ವೆಬ್ಸೈಟ್. ಬಟ್ ನಡೆಯ NGO ಪೇಜಸ್ ಬಂದು ನಾ ಆಫ್ ಲೇಟ್ ಆಗಿ ನೋಡಿದ್ದ ಅವಕ್ಕ ಅವಕ್ಕ ಪರ್ಸನಲ್ ಇಂಟ್ರೆಸ್ಟ್ ಮಾಡಿದಾಗ. ಬಟ್ ಎಲ್ಲರಿಗೂ ಅದ್ರ ಏನೋ ಒಂದು ಡೌಟ್ ಅಂದ್ರೆ ಆ ಇನ್ಫಾರ್ಮೇಶನ್ ಎಷ್ಟು ಅಥೆಂಟಿಕೇಟ್ ಆಗ್ತದ ನಾ ಅರಿಯಲ್ಲ. ಸೊ ಇದು ಒಂದು ಆಥರೈಸ್ಡ್ ಇನ್ಫಾರ್ಮೇಶನ್ ಇದಿಗೂ ನನ್ನ ಅಡಿಯ ಡಿಫ್ರೆನ್ಸ್ ಆಗದೆ. ಸೊ ಒಬ್ಬ ಸಾರಿ ನನ್ನ ಕೇಳ್ತು ಬರುವುದು ಒಂದು ಒಪಿನಿಯನ್ ಅಂದ್ರೆ ಕೇಳ್ತದ ಕಲೆಕ್ಟ್ ಆಗಿ ವೆರಿಫೈ ಮಾಡಿ ಬರುತ್ತಾ ಬಂದು ಫ್ಯಾಕ್ಟ್. ಸೊ ಅದೆರಡಿಗೂ ಡಿಫ್ರೆನ್ಸ್ ನಡೆಯ ಆಗದೆ. ಸೊ ಬೆಟರ್ ನನ್ನ ಗವರ್ಮೆಂಟ್ ವೆಬ್ಸೈಟ್ ಹೋಗಿ ನೋಡ್ಲ ನನಗ ಕಲೆಕ್ಟ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಇಲ್ಲ ನಾ ಏನಿಗೆ ನಿಮ್ಗೆ ಡಿಪಾರ್ಟ್ಮೆಂಟ್ ಆಫ್ ಆರ್ಟಿಕಲ್ಚರ್ ಹೋಗಿ ಅಪ್ರೋಚ್ ಮಾಡಿ ನಿಮಗ ಎಲ್ಲ ಇನ್ಫಾರ್ಮೇಶನ್ ಸರ್ವಿಸ್ ಮಾಡೋದ್ರ ಪೀಪಲ್ ರೆಡಿ ಆಯ್ತಾರೆ. ಎಂಗ ಫ್ಯಾಮಿಲಿ ಬಗ್ಗೆ ಒಬ್ಬ ಅಲ್ಲಿ ದೊಡ್ಡ ಪರ್ಸನ್ ಇದ್ದಾರೆ. ಸೊ ಆಲ್ ಆಫ್ ಯು ಕ್ಯಾನ್ ಗೋ ಅಪ್ರೋಚ್ ಎಲ್ಲವೂ ನಿಮ್ಗೆ ಹೋಗಿ ಕೇಳ್ತು ಖಂಡಿತ. ಸೂಪರ್ ಸೂಪರ್, ಥ್ಯಾಂಕ್ ಯು ಪೂರ್ಣಿ. ಅಂಡ್ ಒನ್ ಮೋರ್ ಕ್ವೆಶನ್, ಫೈನಲ್ ಕ್ವೆಶನ್ ಅಂದ್ರೆ ಬಂದು ಎತ್ತಮಾಕ ನ್ಯಾಚುರಲ್ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಬಂದು ನಂಗೆ ಫಾಲೋ ಮಾಡಕ್ಕೊಂದು ನೆನಚಿಯಾರಿ ಲೈಕ್
ಇಲ್ಲ ವಾಟ್ ಆರ್ ದಿ ನ್ಯಾಚುರಲ್ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಅದನ್ನು ಕೇಳ್ತಿದ್ದಾರೆ. ಪೆಸ್ಟ್ ಮ್ಯಾನೇಜ್ಮೆಂಟ್ ಪೆಸ್ಟ್ ರಿಲೇಟೆಡ್ ಏನಾದ ಅಪ್ಪನ ಎಕ್ಸ್ಪ್ಲೈನ್ ಮಾಡೋ 100% ನಾಲೆಜ್ ಇಲ್ಲ ಬಂದ ನಾವು ಒಂದು ಎಂಟಮಾಲಜಿಸ್ಟ್ ಆಗದ ಇದ್ರ ಪತ್ತಿ ಆಗದವಕ್ಕ ನಾವು ಒಳ್ಳೆದಾಗದ. ಸೊ ಅವಾಗ ಕಮಿಂಗ್ ಕಾಂಟ್ಯಾಕ್ಟ್ ಶೇರ್ ಮಾಡಿ ಐ ವಿಲ್ ಬಿ ಏಬಲ್ ಟು ಟೆಲ್ ಇದಾಗಿ ನಾ ಫುಲ್ ಪ್ಲಾಂಟ್ ಅಂಡ್ ಬಯೋಟಿಕ್ ರಿಲೇಟೆಡ್ ಎಂಟಮಾಲಜಿ ಪತ್ತಿ ಏನಾದ ಫೀಲ್ಡ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಪ್ಪಳ ಕಮ್ಮಿ ನಾ ನ್ಯಾಚುರಲ್ ಆಸ್ಕಿಂಗ್ ಎಕ್ಸ್ಪ್ಲೋರ್ ಮಾಡಲ್ಲ ಬಟ್ ನಾ ಕಂಡಿಪ್ಪ ಆನ್ಸರ್ ಕಂಡಿರ್ತಿ ಹೇಗೋ ಅನ್ನೋದು ನನಗೆ ವಿಶ್ವಾಸ ಆಗುತ್ತೆ. ಸೊ ದೇ ಕ್ಯಾನ್ ಅಪ್ರೋಚ್ ಮೀ ಪರ್ಸನಲಿ. ಥ್ಯಾಂಕ್ ಯು ಸೋ ಮಚ್ ಪೂರ್ಣಿ. ಅಂಡ್ ನಿಂಗ ಒಂದು ಬಯೋಟೆಕ್ನಾಲಜಿ ಸ್ಟೂಡೆಂಟ್ ಇದ್ದು ಅದನ್ನು ಒಂದು ರಿಸರ್ಚ್ ಮಾಡಿದ್ದು ಈ ಅಲುಗ ಬಂದು ಫಾರ್ಮಿಂಗ್ ಪತ್ತಿಂದು ಈಸಗ ಡೀಟೇಲ್ಡ್ ಲೈಕ್ ಎತ್ತಮಾಕ ಸ್ಟೆಪ್ಸ್ ನಂಗೆ ಎತ್ತಾಕು ಈವನ್ ರೈಟ್ ಫ್ರಮ್ ಕನ್ಸರ್ವೇಟಿಂಗ್ ವಾಟರ್ ಉಂದ ಎಲ್ಲಾ ಟೆಕ್ನಿಕ್ಸ್ ನಿಂಗ ಬಂದು ಎಲ್ಲಾಗ ಶೇರ್ ಮಾಡಿದಿ ಅಪ್ಪರಪ್ಪರ ಇಂದ ನಂಗ ಕಮ್ಯುನಿಟಿ ನಿಮ್ಮ ಎಲ್ಲಾಗೂ ಬಂದು ನಿಂಗ ನೋಡಿ ಅಪ್ಪರ ಪ್ರೌಡ್ ಆಫ್ ಫೀಲ್ ಮಾಡ್ಯು ಅಂಡ್ ದ ಡೀಟೇಲ್ಸ್ ಆರ್ ಆಲ್ ಅಪ್ಪರ ಯೂಸ್ಫುಲ್ ಆಟತ್ತು ನಂಗೆ ಎಲ್ಲಾಗುವೆ. ಅಂಡ್ ನಂಗ ಟ್ರೆಡಿಷನ್ ಬಂದು ಅಗ್ರಿಕಲ್ಚರ್ ಬಂದು ಬ್ಯಾಕ್ ಬೋನ್ ಆಫ್ ಇಂಡಿಯಾ ಅಂದ್ ಈಗ್ಯಾರ ಬಟ್ ನಂಗ ಬಡಗರ ಸಮುದಾಯ ಪೊರತವರೆಗೂ ನಿಂಗೆ ಹೇಗಿದೀಂಗ ನಂಗೆ ಇಟ್ಟಿಕ್ಕಿದ್ದ ಒಂದು ತೊಳಿಲ್ ಅದು ತಾ ಕಾಲ ಅಂದ. ಸೊ ಬಂದು ಅದನ್ನ ನಂಗ ಕೈ ಬಿಡಾದ ಅಪ್ಪರ ಕಾಲಕಾಲಕ್ಕೂ ನಂಗ ಬಂದು ಇದನ್ನ ಪ್ರಾಕ್ಟೀಸ್ ಮಾಡುದು ಅದನ್ನ ತಾ ಹಿಂಗೆಲ್ಲ ವಿರಂಬಿನಿಯೋ ನಿರಯ ಅವಕ್ಕೆ ಇಂದು ಫೇಸ್ಬುಕ್ ಲೈವ್ ನ ಬಂದು ಅದನ್ನ ತಾ ಕಮೆಂಟ್ ಮಾಡಿದ್ದಾರೆ ಲೈಕ್ ಈ ಪ್ರಾಕ್ಟೀಸಸ್ ಬಂದು ಅಪ್ಪರ ಕಾಲ ಎಲ್ಲಾವೇ ಫಾಲೋ ಮಾಡುದು ಅತ್ತಮ್ಮ ನಿಂಗೆ. ಸೊ ಇದನ್ನ ಪತ್ತಿ ಫರ್ದರ್ ಡೀಟೇಲ್ಸ್ ಧಾರಾಳಿಗೆ ಇಂದು ಕಾಲ್ ನೈಬೋಕಾಗ ಇಂದು ಸೆಷನ್ ನೋಡಿ ಹೋಗಬೇಕು ಅಂದ್ರೆ ನಿಂಗ ಪೂರ್ಣಿ ಗುರುಮಲೇಶ ಬಂದು ಅವಕ್ಕೆ ಈಗ ಮೇಲ್ ಐ ಡಿ ನಾವು ಅವ್ರ ಎಫ್ ಬಿ ಪೇಜ್ ನಾವು ನಿಂಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿ ನಿಂಗೆ ಕ್ವೆರೀಸ್ ಬಂದು ನಿಂಗೆ ಕೇತು ನೋಡಕು. ಅಂಡ್ ಈ ಇನ್ಫಾರ್ಮೇಶನ್ ಬಂದು ನಿರಯ ಅವ್ರ ರೀಚ್ ಆಗುದು ಹಿಂಗ ಆಸಪಟ್ನೆಯೋ. ಅಂಡ್ ಇಂದಿನ ಸೆಷನ್ ಬಂದು ಹೆಂಗ ಇಲ್ಲಿ ಬಿರುಕಿನಿಯೋ. ಅಂಡ್ ನಾ ಈಗ ಅಡ್ತ ವಾರ ಇದೇ ಮಂದ ವಿಮೆನ್ ನ ಬಂದು ನಂಗ ಬಡಗ ಮಂದ ವಿಮೆನ್ ಸೆಷನ್ ಬಂದು ಇದೇ 4 ಮನಿಗ ಆದಿವಾರ ಚಂದನ ನಡೆದರ. ಅಂಡ್ ನಾ ಈಗ ಬಂದು ಅಡ್ತ ವಾರ ನಂಗ ಕೂಡ ಒಂದು ಆರ್ಟಿಸ್ಟ್ ಬಂದು ಜಾಯಿನ್ ಮಾಡೋದಕ್ಕೆ ಇದ್ದಾರೆ. ಸೊ ಈ ಬಡಗ ಮಂದ ವಿಮೆನ್ ನೋಡಿದಿಂದಲೇ ನಂಗ ಬಂದು ಎಲ್ಲಾ ಡೈವರ್ಸಿಫೈಡ್ ಎಲ್ಲಾ ಫೀಲ್ಡ್ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೀಕರ್ ಬಂದು ಒಂದೊಂದು ವಾರವೂ ಎತ್ತಿ ಬಂದು ನಂಗ ಕಮ್ಯುನಿಟಿಗೂ ಸೊ ಒಂದು ಒಳ್ಳೆ ವಿಳಿಪುನರ್ವ ಏರ್ಪಡ್ತಿದ್ದೀಯೋ. ಸೊ ಈ ಸೆಷನ್ ನ ನಿಂಗ ಅಡತ ವಾರವೂ ಜಾಯಿನ್ ಮಾಡಿ ಇನ್ನು ಮೇಲು ಮೇಲು ನಂಗ ಕಮ್ಯುನಿಟಿ ಗುಕಾಸು ಇತ್ತಮಾಕ ಒಳ್ಳಿ ವಿಷಯ ನಾಗ ಗೆತ್ತಿಂದ ಹೋಗಿ ಸೇರ್ತದು ಅತ್ತೆಂಬುದನ್ನ ಹೆಂಗ ಆಸಪಟ್ನೆಯೋ ಹೆಂಗ ಅದಕ್ಕಾಗಿ ವೇಂಡಿ ಕೇತಲ್ನೆಯೋ. ಅಂಡ್ ಥ್ಯಾಂಕ್ ಯು ಫಾರ್ ಆಲ್. ಅಂಡ್ ವಿ ಆರ್ ಎಂಡಿಂಗ್ ದಿಸ್ ಸೆಷನ್ ಟುಡೇ.